subscribe to our channel and press the bell button for latest educational videos. Good morning everyone. FTA ಉದ್ಯೋಗಾಂಶಗಳಿಗೆ ಕ್ಲಾಸಿಕ್ ಎಜುಕೇಶನ್ YouTube ಗೆ ಸ್ವಾಗತ. ಇವತ್ತು ಅರ್ಥಶಾಸ್ತ್ರ ಬಗ್ಗೆ ಇದು ಮಾಡ್ತಾ ಇದೀನಿ. ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮತ್ತು ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಮಾತಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇನ್ನು 2 ದಿನದಲ್ಲಿ ನಿಮಗೆ ಎಕ್ಸಾಮ್ ಇದೆ. 20 ಕ್ವೆಶ್ಚನ್ ತಗೊಂಡಿದ್ದೀನಿ, ಯಾವುದು ರಿಪೀಟ್ ಆಗಿದೆ ಹಿಂದೆ ಅಂದ್ಬಿಟ್ಟು. ಇದರಲ್ಲಿ ಏನು ಏನಕ್ಕಪ್ಪ ನೋಡಬೇಕು, ನಾವು ಆಲ್ರೆಡಿ ಎಫ್ ಡಿ ಎ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ ಅಂತಂದರೆ ಪ್ರತಿಯೊಂದು ಆಯ್ಕೆಯೂ ಒಂದು ಕ್ವೆಶನ್ ಆಗುವ ಸಂಭವ ಇರುತ್ತೆ. ಸೊ ಅದಕ್ಕೆ ನಾನು ಯಾವುದಾದ್ರು ಸಂಭವನೀಯ ಇರ್ಬೋದು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ, ಹಂಗಂದರೆ ಒಂದು 20 ಕ್ವೆಶನ್ನ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಫಾರ್ ಎಫ್ ಡಿ ಎ, ಗೊತ್ತಾಯ್ತಾ? ಸೊ ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದದ್ದು ಯಾವುದು ಅಂತ ಇದೆ. ಜಿ ಎಸ್ ಟಿ ಅಂತ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಸೇವಾ ಮತ್ತು ನಾಗರಿಕ ತೆರಿಗೆ. ಸೊ ಪೆಟ್ರೋಲಿಯಂ, ಜೈವಿಕ ಅನಿಲ, ಔಷಧೀಯ ಗ್ರೇಡ್ ಉಪ್ಪು, ಪೆಟ್ರೋಲಿಯಂ ಆಲ್ಕೋಹಾಲ್, ಪೆಟ್ರೋಲಿಯಂ ಮತ್ತು ಶಿಶು ಆಹಾರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್. ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಏನಕ್ಕಂತಿದ್ರು, ಜಿ ಎಸ್ ಟಿ, ಜಿ ಎಸ್ ಟಿ ಅಂದರೆ ಏನಂದರೆ ಪರೋಕ್ಷ ತೆರಿಗೆ, ಅದು ನೇರ ತೆರಿಗೆ ಅಲ್ಲ. ನೇರ ತೆರಿಗೆ ಅಂದರೆ ಆದಾಯ ಬರುತ್ತೆ, ನಿಮ್ಮ ಸಂಪತ್ತಿನ ಮೇಲಿನ ತೆರಿಗೆಗಳು ಬರುತ್ತೆ. ಬಟ್ ಇದು ಜಿ ಎಸ್ ಟಿ ಅಂತ ಅಂದರೆ ಪರೋಕ್ಷ ತೆರಿಗೆ. ತುಂಬ ಪರೋಕ್ಷ ತೆರಿಗೆಗಳಿದ್ದರು ಜನರು ಕಟ್ಟೋಕ್ಕೆ, ಅದಕ್ಕೆ ತುಂಬ ಕಷ್ಟ ಆಯ್ತಿತ್ತು ಗೌರ್ಮೆಂಟ್ಗೆ. ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡ್ತು, ಏಕರೂಪ ಪರೋಕ್ಷ ತೆರಿಗೆ ಪದ್ಧತಿ ತರೋಕ್ಕೋಸ್ಕರ ಈ ಜಿ ಎಸ್ ಟಿನ ಜಾರಿಗೊಳಿಸ್ತು. ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂತಪ್ಪ ಅಂದರೆ 2016 ಜಾರಿಗೆ ಬಂತು. ಸೊ ಇದು ಯಾವ ಸಂವಿಧಾನದ ತಿದ್ದುಪಡಿಯಿಂದ ಜಾರಿಗೆ ಬಂತು ಅಂದರೆ 101ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 101ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮೂಲಕ ಇದನ್ನು ಜಾರಿಗೆ ತರಲಾಯಿತು. ಸೊ 2016 ಜಿ ಎಸ್ ಟಿ ಜಾರಿಗೆ ತಂದರು. ಏಕಮಾತ್ರ ಪರೋಕ್ಷ ತೆರಿಗೆ ಇದು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ. ಸೊ ಇದು ಯಾವುದನ್ನು ಎಕ್ಸ್ಕ್ಲೂಡ್, ಯಾವುದನ್ನು ಹೊರಗಿಟ್ಟಿದ್ದಾರೆ ಜಿ ಎಸ್ ಟಿ ವ್ಯಾಪ್ತಿಯಿಂದ ಅಂತ ಅಂದರೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ನ ಹೊರಗಿಟ್ಟಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ವಿಜಯ ಕೇಲ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ಇದರ ಸಂಬಂಧಿ. ಸೊ ವಿಜಯ ಕೇಲ್ಕರ್ ಸಮಿತಿ ಯಾವುದರ ಸಂಬಂಧಿ ರಚನೆಯಾಯಿತು ಅಂತ ಅಂದರೆ ತೆರಿಗೆ, ಹಣಕಾಸು, ಪಂಚಾಯತ್ ಮತ್ತು ಸಾರ್ವಜನಿಕ ವಲಯ ಉದ್ದಿಮೆಗಳಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ತೆರಿಗೆ ಸುಧಾರಣೆ. ತೆರಿಗೆ ಸುಧಾರಣೆ ಇದಕ್ಕೆ ಸರಿಯಾದ ಉತ್ತರ. ಸೊ ಈ ತೆರಿಗೆ ಸುಧಾರಣೆ ಬಂತಂದರೆ ವಿವಿಧ ಬೇರೆ ಬೇರೆ ಕಮಿಟಿಗಳಿದ್ದಾವೆ. ಸೊ ಬರೀ ವಿಜಯ ಕೇಲ್ಕರ್ ಸಮಿತಿ ಅಲ್ಲ, ಬಟ್ ಬೇರೆ ಬೇರೆ ಸಮಿತಿಗಳಿದ್ದಾವೆ. ಅವು ಯಾವ್ಯಾವಪ್ಪ ಅಂತಂದರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಅಂತೀವಿ. ಸೊ ನಮಗೆ ತೆರಿಗೆಯಲ್ಲಿ, ತೆರಿಗೆ ಸುಧಾರಣೆಯಲ್ಲಿ ಯಾವುದಾದ್ರು ಸಂಕಟ ಬಂದಾಗ ಗೌರ್ಮೆಂಟ್ ಯಾವಾಗಲೂ ಒಬ್ಬರನ್ನ, ಒಬ್ಬ ವ್ಯಕ್ತಿನ ನೆನೆಸ್ಕೊಂತಿದ್ರು. ಅವರು ಯಾರಂದರೆ ರಂಗರಾಜನ್ ಅಂತ ಅಂದ್ಬಿಟ್ಟು. ರಂಗರಾಜನ್ ಅವರು ಫಾರ್ಮರ್ ಆರ್ ಬಿ ಐ ಗವರ್ನರ್ ಆಗಿದ್ದರು. ಏನು ಆರ್ ಬಿ ಐ ಇದೆ ಅದರ ಗವರ್ನರ್ ಆಗಿದ್ದರು. ಸೊ 3-4 ಸಮಿತಿಗಳನ್ನ ಅವರು ಹೆಡ್ ಮಾಡಿದರೆ, ಅವರು ತೆರಿಗೆಯಲ್ಲಿ ಬರ್ತಾರೆ. ಸೊ ಬೇಸೆಲ್ ನಾರ್ಮ್ಸ್ ಅಂತ ಅಂತೀವಿ. ಬೇಸೆಲ್ ಅನ್ನೋದು ಸ್ವಿಟ್ಜರ್ಲ್ಯಾಂಡಿನ ಒಂದು ಪ್ರದೇಶ. ಸೊ ಈಗ ನಾವು ವೆಹಿಕಲ್ಸ್ ಇರ್ತಾವಲ್ಲ, ವಾಹನಗಳ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಹೇಗೆ BS4, BS3, ಭಾರತ್ ಸ್ಟೇಜ್ 3, ಭಾರತ್ ಸ್ಟೇಜ್ 4 ಅಂತ ಅಂದ್ಬಿಟ್ಟು ತರ್ತೀವಿ. ಸೊ ಈ ಬ್ಯಾಂಕ್ ವಲಯದಲ್ಲಿ ಇದು ಮಾಡೋಕ್ಕೆ ಆ ಬೇಸೆಲ್ ಅಂತ ಅಂದ್ಬಿಟ್ಟು, ಬೇಸೆಲ್ ನಾರ್ಮ್ಸ್ ಅಂತ ಅಂತೀವಿ, ಆ ಬೇಸೆಲ್ ನಾರ್ಮ್ಸ್ ಕೂಡ ಇದರಲ್ಲಿ ಬರುತ್ತೆ. ಮತ್ತು ನರಸಿಂಹನ್ ಕಮಿಟಿ ಅಂತ ಬರುತ್ತೆ. ನರಸಿಂಹನ್ ಸಮಿತಿ ತುಂಬ ಇಂಪಾರ್ಟೆಂಟ್. ನಾನು ತೆರಿಗೆ ಸುಧಾರಣೆಗೆ ವಿವಿಧ ಸಮಿತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ. ನರಸಿಂಹನ್ ಸಮಿತಿ, ರಂಗರಾಜನ್ ಸಮಿತಿ, ಬೇಸೆಲ್ ನಾರ್ಮ್ಸ್, ನಚಿಕೇತ್ ಮೋರ್ ಸಮಿತಿ ಅಂತ ಹೇಳ್ತೀವಿ. ಸೊ ಈ 4 ತುಂಬ ಪ್ರಾಮುಖ್ಯ. ಇದನ್ನು ತೆರಿಗೆ ಸುಧಾರಣೆಯಲ್ಲಿ ಒಂದು ಸಂಭವನೀಯ ಪ್ರಶ್ನೆಯಾಗಿ ಬರ್ಬೋದು, ಕೇಳ್ಬೋದು ಎಫ್ ಡಿ ಎಲ್ಲಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಪಂಚಾಯತ್ ರಾಜ್. ಸೊ ಪಂಚಾಯತ್ ರಾಜ್ ಈಗ ದೇಶದಾದ್ಯಂತ ಪಂಚಾಯತ್ ಎಲೆಕ್ಷನ್ಗಳು ಆಗ್ತಾ ಇದ್ದಾವೆ. ಸೊ ಇಲ್ಲಿ ಒಂದು ಪಾಸಿಬಲ್ ಕ್ವಶನ್ ಕೇಳ್ಬೋದು. ಸೊ ಪಂಚಾಯತ್ ರಾಜ್ ಸುಧಾರಣೆಗಾಗಿ ರಚನೆಯಾದ ಸಮಿತಿಗಳು ಯಾವಪ್ಪ ಅಂತಂದರೆ, ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ ಮತ್ತು ಅಶೋಕ್ ಮೆಹ್ತಾ ಕಮಿಟಿ ಇವೆರಡು ತುಂಬ ಇಂಪಾರ್ಟೆಂಟು. ಬಲ್ವಂತ್ ರಾಯ್ ಮೆಹ್ತಾ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ ಮತ್ತು ಜಿ ವಿ ಕೆ ರಾವ್ ಸಮಿತಿ ಮತ್ತು ಸಂತಾನಂ ಕಮಿಟಿ ಅಂತ ಅಂದ್ಬಿಟ್ಟು ಪಂಚಾಯತ್ ರಾಜ್ ಸುಧಾರಣೆಗೋಸ್ಕರ ಆ 4 ಸಮಿತಿಗಳನ್ನು ರಚನೆ ಮಾಡಿದ್ರು. ಸೊ ಎಫ್ ಡಿ ಎಗೆ ತುಂಬ ಮುಖ್ಯ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು, ಭಾರತೀಯ ರಾಷ್ಟ್ರೀಯ ಆದಾಯ ಅಂತಂದರೆ ನ್ಯಾಷನಲ್ ಇನ್ಕಮ್. ನಾವು ಏನು ಭಾರತದಲ್ಲಿ ವಾಸಿಸೋರಿದ್ದೀವೋ, ನಾವು ಎಷ್ಟನ್ನ ಆದಾಯ ಗಳಿಸ್ತೀವಿ ಅನ್ನೋದೇ ನ್ಯಾಷನಲ್ ಇನ್ಕಮ್ ಆಗುತ್ತೆ. ಸೊ ಇದರ ಮಾಪನ, ಇದನ್ನು ಫಸ್ಟ್ ಸರ್ವೆ ಮಾಡಿದವರು ಯಾರು, ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅದನ್ನು ಮಾಡಿದವರು ಯಾರು ಅಂತ ಅಂದರೆ, ಅದರಲ್ಲಿ 4 ಆಪ್ಷನ್ ಇದೆ. ಸೊ ವಿ ಕೆ ಆರ್ ವಿ ರಾವ್ ಎಂಬುವರು
ಭಾರತ ಪ್ರಥಮ ಆದಾಯ ರಾಷ್ಟ್ರೀಯ ಆದಾಯ ಮಾಪನವನ್ನು ಮಾಡಿದರು ಅವರು ಒಂದು ಬುಕ್ ಅನ್ನು ಬರೆದಿದ್ದಾರೆ ಆ ಬುಕ್ ಹೆಸರು ಆನ್ ಎಸ್ಸೆ ಆನ್ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ಆನ್ ಎಸ್ಸೆ ಅಂತಂದ್ರೆ ರಾಷ್ಟ್ರೀಯ ಆದಾಯದ ಬಗ್ಗೆ ಒಂದು ಪ್ರಬಂಧ ರಾಷ್ಟ್ರೀಯ ಆದಾಯದ ಬಗ್ಗೆ ಒಂದು ಪ್ರಬಂಧ ಎಂಬ ಪುಸ್ತಕವನ್ನು ಅವರು ಬರೆದಿದ್ದಾರೆ ಸೋ ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅವರು ಆಡಮ್ ಸ್ಮಿತ್ ಅಂತ ಅಂತಾರೆ ಆಡಮ್ ಸ್ಮಿತ್ ಯಾವ ಪುಸ್ತಕವನ್ನು ಬರೆದ್ರು ಅಂತ ಅಂದ್ರೆ ವೆಲ್ತ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರದ ಸಂಪತ್ತನ್ನು ಆಡಮ್ ಸ್ಮಿತ್ ಆಲ್ಸೋ ನೋನ್ ಆಸ್ ಫಾದರ್ ಆಫ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಅವರು ಬರೆದ ಬುಕ್ ವೆಲ್ತ್ ಆಫ್ ನೇಷನ್ಸ್ ಸೋ ಇದಕ್ಕೆ ಉತ್ತರ ನಂಬರ್ 1 ವಿ ಕೆ ಆರ್ ವಿ ರಾವ್ ಸೋ ಇವರು ಒಂದು ಬುಕ್ ಬರೆದಿದ್ದಾರೆ ಅದು ಆ ಪ್ರಬಂಧ ಭಾರತದ ರಾಷ್ಟ್ರೀಯ ಆದಾಯದ ಬಗ್ಗೆನ ಪ್ರಬಂಧ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ ಸೋ ವೆರಿ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸೋ ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸುವುದು ಯಾವುದು ಸೋ ವಿತ್ತೀಯ ನೀತಿ ಬರುತ್ತೆ ಮತ್ತೆ ಆರ್ಥಿಕ ನೀತಿ ಬರುತ್ತೆ ಎರಡು ಬೇರೆ ಬೇರೆ ಇಲ್ಲಿ ವಿತ್ತೀಯ ನೀತಿ ರೂಪಿಸುವವರು ಯಾರಪ್ಪ ಅಂತಂದ್ರೆ ಯೋಜನಾ ಆಯೋಗ ಇದೆ ವಿತ್ತೀಯ ಆಯೋಗ ಇದೆ ಹಣಕಾಸು ಸಚಿವಾಲಯ ಇದೆ ಮತ್ತು ಆರ್ಬಿಐ ಇದೆ ಸೋ ವಿತ್ತೀಯ ನೀತಿ ಅಂತಂದ್ರೆ ಫಿಸ್ಕಲ್ ಪಾಲಿಸಿ ಅಂತೀವಿ ಫಿಸ್ಕಲ್ ಪಾಲಿಸಿನ ರೂಪಿಸುವವರು ಯಾರು ಅಂತಂದ್ರೆ ಹಣಕಾಸು ಸಚಿವಾಲಯ ನಮ್ಮ ಭಾರತದ ವಿತ್ತೀಯ ನೀತಿಯನ್ನು ರೂಪಿಸುತ್ತದೆ ಸೋ ಆರ್ಥಿಕ ನೀತಿನ ಯಾರಪ್ಪ ರೂಪಿಸುತ್ತಾರೆ ಅಂದ್ರೆ ಆರ್ಥಿಕ ನೀತಿನ ಆರ್ಬಿಐ ರೂಪಿಸುತ್ತದೆ ಯೋಜನಾ ಆಯೋಗ ಏನಕ್ಕಪ್ಪ ಇದೆ ಇತ್ತು ಈಗ ಇಲ್ಲ ಈಗ ನೀತಿ ಆಯೋಗ ಬಂದಿದೆ ಯೋಜನಾ ಆಯೋಗದ ಬದಲು ಯೋಜನಾ ಆಯೋಗ ಏನಪ್ಪ ಮಾಡುತ್ತೆ ಅಂತಂದ್ರೆ ಪ್ಲಾನಿಂಗ್ ಕಮಿಷನ್ ಅಂತ ಹೇಳ್ತಾ ಇದ್ರು ಸೋ ಇದನ್ನ ಪ್ಲಾನಿಂಗ್ ಕಮಿಷನ್ನ 5 ಇಯರ್ ಪ್ಲಾನ್ ಪಂಚವಾರ್ಷಿಕ ಯೋಜನೆಗಳಾಗ ಏನಿದ್ವೋ ಅವನ್ನ ಇದು ನೋಡ್ಕೊಳ್ತಾ ಇತ್ತು ಸೋ ಇಲ್ಲಿ ವಿತ್ತೀಯ ಆಯೋಗ ಅಂದ್ರೆ ಫೈನಾನ್ಸ್ ಕಮಿಷನ್ ಎಷ್ಟು ನಾವು ತೆರಿಗೆಗಳನ್ನ ರಾಜ್ಯಗಳಿಗೆ ಕೊಡಬಹುದು ಯಾವ ತರ ಇದಿರುತ್ತೆ ಅಂತ ಅಂದ್ಬಿಟ್ಟು ಇದು ವಿತ್ತೀಯ ಆಯೋಗ ಫೈನಾನ್ಸ್ ಕಮಿಷನ್ ಮಾತಾಡುತ್ತೆ ಈಗ ಅಟ್ ಪ್ರೆಸೆಂಟ್ 15ನೇ ವಿತ್ತೀಯ ಆಯೋಗ ನಡೆಯುತ್ತಾ ಇದೆ ಸೋ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದ್ರೆ ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರು ಅವರ ನೈಜ ಕೊಡುಗೆಯು ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿರುತ್ತದೆ ಅಂತಂದ್ರೆ ನೆಟ್ ಇಸ್ ಈಕ್ವಲ್ ಟು 0 ಆರ್ ಲೆಸ್ ದನ್ 0 ಆಗಿರುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ ಋತುಮಾನ ನಿರುದ್ಯೋಗ ಚಕ್ರೀಯ ನಿರುದ್ಯೋಗ ತಾಂತ್ರಿಕ ನಿರುದ್ಯೋಗ ಮತ್ತು ಮರೆಮಾಚಿದ ನಿರುದ್ಯೋಗ ಅಂತಿದೆ ಸೋ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಮರೆಮಾಚಿದ ನಿರುದ್ಯೋಗ ಸೋ ಇಲ್ಲಿ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಹೆಲ್ಪ್ ಆಗಲಿ ಅಂತ ಈ ನಾಲ್ಕನ್ನು ಬಹಳ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಸೋ ಋತುಮಾನ ಅಂತ ಅಂದ್ರೇನು ಸೀಸನ್ ಈಗ ನಮ್ಮ ಭಾರತದಲ್ಲಿ ಬೇಸಿಗೆ ಕಾಲ ಇದೆ ಮಳೆಗಾಲ ಇದೆ ಚಳಿಗಾಲ ಇದೆ ಇದು ಹಾಗೇನೆ ಒಂದೊಂದು ಕಾಲದಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಒಂದು ಜಾಬಲ್ಲಿ ಒಂದು ಉದ್ಯೋಗದಲ್ಲಿ ತೊಡಗಿರ್ತಾರೆ ಅಂತಂದರೆ ಮಿಕ್ಕಿದ ಋತುಗಳಲ್ಲಿ ಅವರು ನಿರುದ್ಯೋಗಿ ಆಗಿರ್ತಾರೆ ಹಂಗಂದ್ರೆ ಏನಪ್ಪ ಒಂದು ಇದಕ್ಕೆ ಉದಾಹರಣೆ ಕೊಡ್ಬೋದು ಅಂತಂದರೆ ನಾವು ಕೃಷಿ ಕ್ಷೇತ್ರ ಸೊ ಮಳೆ ಆಧಾರಿತವಾಗಿ ನಾವು ಬಿತ್ತನೆ ಬೀಜ ಬಿತ್ತುಬಿಟ್ಟು ಹೇಗೆ ನಾವು ಕೃಷಿಗೆ ತೊಡಸ್ಕೊಂತೀವಿ ಸೊ ಮಳೆಗಾಲ ಇಲ್ಲದೆ ಇದ್ದಾಗ ಬೇಸಿಗೆ ಕಾಲದಲ್ಲಿ ಹೇಗೆ ರೈತರು ಕೆಲಸ ಇಲ್ಲದೇ ಮನೆಯಲ್ಲಿರ್ತಾರೆ ಅದನ್ನು ಋತುಮಾನ ನಿರುದ್ಯೋಗ ಅಂತೀವಿ ಕೇವಲ ಕೆಲವು ಋತು ಅಥವಾ ಒಂದು ಋತುವಿನಲ್ಲಿ ಮಾತ್ರ ಜನರು ಕೆಲಸದಲ್ಲಿ ತೊಡಗಿಕೊಂಡಿರುತ್ತಾರೆ ಮಿಕ್ಕಿದ ಋತುಗಳಲ್ಲಿ ಅವರು ನಿರುದ್ಯೋಗಿಗಳಾಗಿರ್ತಾರೆ ಅದನ್ನು ಋತುಮಾನ ನಿರುದ್ಯೋಗ ಅಂತಾರೆ ಸೊ ಚಕ್ರೀಯ ನಿರುದ್ಯೋಗ ಚಕ್ರೀಯ ಅಂತಂದರೆ ಮಾಮೂಲಿ ಚಕ್ರ ಈ ಸೈಕಲ್ ಚಕ್ರ ತೊಗೊಬೋದು ಯಾವುದಾದ್ರೂ ಚಕ್ರ ತೊಗೊಬೋದು ಸೊ ಚಕ್ರೀಯ ನಿರುದ್ಯೋಗ ಅಂತಂದರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ ಸೊ ಯಾವಾಗ ಅಂತಂದರೆ ನಾವು ರಿಸೆಷನ್ನಲ್ಲಿದ್ದಾಗ ಅಂದರೆ ಆರ್ಥಿಕವಾಗಿ ಕುಂಠಿತವಾಗ್ತಾ ಇರಬೇಕಾದ್ರೆ ಬೆಳವಣಿಗೆ ಏನಾಗುತ್ತೆ ಅಂತಂದರೆ ಈಗ ಫುಟ್ಬಾಲ್ ಎಲ್ಲ ಆಡಬೇಕಾದ್ರೆ ರೆಡ್ ಕಾರ್ಡ್ ಕೊಡ್ತಾರೆ ರೆಡ್ ಕಾರ್ಡ್ ಕೊಟ್ಟರೆ ನೀವು ಆ ಸ್ಟೇಡಿಯಮ್ಮಿಂದ ಹೊರಗೆ ಹೋಗಬೇಕು ಬಟ್ ಇಲ್ಲೇನಾಗುತ್ತೆ ಅಂದರೆ ಚಕ್ರೀಯ ನಿರುದ್ಯೋಗದಲ್ಲಿ ಆ ಆರ್ಥಿಕ ಹಿಂಜರಿತದಿಂದ ರಿಸೆಷನ್ನಿಂದ ಏನು ಮಾಡ್ತಾರೆ ಉದ್ಯೋಗಿಗಳನ್ನ ಕಾರ್ಪೊರೇಟಿಂದ ಹೇಳ್ಬೋದು ತೆಗಿಯಕ್ಕೆ ಶುರು ಮಾಡ್ತಾರೆ ಸೊ ಆ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ನಿರುದ್ಯೋಗ ಉಂಟಾಗೋದ್ರಿಂದ ಅದನ್ನು ಚಕ್ರೀಯ ನಿರುದ್ಯೋಗ ಅಂತೀವಿ ಅವ್ರಿಗೆ ಮತ್ತೆ ಕೆಲಸ ಸಿಗ್ಬೋದು ಯಾಕಂದರೆ ಅದು ಸೈಕಲ್ ಚಕ್ರ ಥರ ಇದೆ ಹಾಗೆ ಸೈಕಲ್ ಕಂಟಿನ್ಯೂಟಿ ಇರುತ್ತೆ ಒಂದು ಚಕ್ರ ಆ ಥರ ಇದು ಕಂಟಿನ್ಯೂಟಿ ಇದೆ ಅದಕ್ಕೆ ಚಕ್ರೀಯ ನಿರುದ್ಯೋಗ ಅಂತಂದರೆ ಆರ್ಥಿಕ ಹಿಂಜರಿತದಿಂದ ಉಂಟಾಗುವ ನಿರುದ್ಯೋಗವೇ ಚಕ್ರೀಯ ನಿರುದ್ಯೋಗ ಸೊ ತಾಂತ್ರಿಕ ನಿರುದ್ಯೋಗ ಇದನ್ನು ಇಂಗ್ಲೀಷಲ್ಲಿ ನಾವು ಟೆಕ್ನಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ತಾಂತ್ರಿಕ ನಿರುದ್ಯೋಗ ಅಂತಂದರೆ ಏನಪ್ಪ ಸೊ ಈಗ 21ನೇ ಶತಮಾನ ಇದು ಈಗ ಹೊಸ ಟೆಕ್ನಾಲಜಿಗಳು ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ ಬಟ್ ನಾವು ಆ ತಂತ್ರಜ್ಞಾನ ಜೊತೆ ವ್ಯವಹರಿಸೋಷ್ಟು ಸಮರ್ಥರಾಗಿರಲ್ಲ ಆಗ ನಮ್ಮನ್ನು ಕೆಲಸದಿಂದ ತೆಗೀತಾರೆ ಸೊ ಅದನ್ನು ತಾಂತ್ರಿಕ ನಿರುದ್ಯೋಗ ನಿಮ್ಮ ತಾಂತ್ರಿಕ ಗ್ರಹಿಕೆ ಬೆಳೆಯುತ್ತಿರುವ ತಂತ್ರಜ್ಞಾನ ಜೊತೆ ಮ್ಯಾಚ್ ಆಗಲಿಲ್ಲ ಸೊ ನೀವು ಅದರಿಂದ ಹಿಂದೆ ಬಿದ್ದ್ರಿ ಅಂತಂದರೆ ನಿಮ್ಮ ಉಪಯೋಗ ಆ ಕಂಪನಿಗಾಗಲಿ ಆ ಉದ್ಯೋಗಕ್ಕಾಗಿ ಇರಲ್ಲ ಸೊ ಅದಕ್ಕೆ ನಿಮ್ಮನ್ನು ತೆಗಿತಾರೆ ಅದಕ್ಕೋಸ್ಕರ ಅದನ್ನು ತಾಂತ್ರಿಕ ನಿರುದ್ಯೋಗ ಅಂತಾರೆ ಸೊ ಮರೆಮಾಚಿದ ನಿರುದ್ಯೋಗ ಅಂತಂದರೆ ಹಲವಾರು ಜನ ಒಂದು ಉದ್ಯೋಗದಲ್ಲಿ ಒಂದು ಕೆಲಸದಲ್ಲಿ
ತೊಡಗಿರ್ತಾರೆ. ಬಟ್ ಏನಾಗುತ್ತೆ ಈಗ ನೀವು ಇಲ್ಲಿ ಟೀಗಿ ಎಲ್ಲ ಕುಡಿಯಕ್ಕೆ ಹೋಗದಾಗ ನೋಡಿರಬಹುದು. ಸೋ ಒಬ್ಬ ಇರ್ತಾನೆ ಅವನ ಜೊತೆ ಒಬ್ಬ ಹೆಲ್ಪರ್ ಇರ್ತಾನೆ. ಇಬ್ಬರು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಒಬ್ಬ ಒಬ್ಬನೇ ಸಾಕಾಗಿರುತ್ತೆ ಕೆಲಸ ಮಾಡೋದು. ಎರಡನೇ ವ್ಯಕ್ತಿ ಕೆಲಸ ಅಲ್ಲಿ ಅನವಶ್ಯಕ. ಆದರೂ ಒಂದು ಫ್ಯಾಮಿಲಿ ಬಿಸ್ನೆಸ್ ಇರಬಹುದು ಅದಕ್ಕೆಲ್ಲ ಅಣ್ಣ ತಂದಿರಲ್ಲ ಶೇರ್ ಮಾಡ್ತಾ ಇರ್ತಾರೆ. ಇದೇ ಮರೆಮಾಚಿದ ನಿರುದ್ಯೋಗ. ಆ ಕೆಲಸ ಕೇವಲ ಒಬ್ಬ ಮನುಷ್ಯನನ್ನು ಉದ್ಯೋಗ ಕೇಳ್ತಾ ಇದ್ರನೋ ಅದರಲ್ಲಿ ಒಬ್ಬಕ್ಕಿಂತ ಜಾಸ್ತಿ ಎರಡು ಅಥವಾ ಹೆಚ್ಚಿನ ಜನ ತೊಡಿಕೊಂಡಿರ್ತಾರೆ. ಅದನ್ನೇ ನಾವು ಮರೆಮಾಚಿದ ನಿರುದ್ಯೋಗ ಅಂತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ಒಬ್ಬನ ಕಾಂಟ್ರಿಬ್ಯೂಷನ್ ಸಾಕಾಗಿರುತ್ತೆ. ಇನ್ನು ಹೆಚ್ಚಿಗೆ ಜನ ಸೇರೋದ್ರಿಂದ ಏನಾಗುತ್ತೆ ಅವರ ನೈಜ ಕೊಡುಗೆ ನಿಜವಾದ ಕೊಡುಗೆ ಏನಿದೆ ಅದನ್ನ ಕೊಡಕಾಗಲ್ಲ. ಅದಕ್ಕೋಸ್ಕರ ಸೀಮಾಂತ ಅಥವಾ ಸೀಮಾಂತ ಇಲ್ಲವೇ ಈಕ್ವಲ್ ಅಥವಾ ಋಣಾತ್ಮಕವಾಗಿರುತ್ತದೆ. ಸೋ ಅರ್ಥ ಆಯ್ತು ಅಂತ ಅನ್ಕಂತೀನಿ. ಋತುಮಾನ ನಿರುದ್ಯೋಗ ಅಂದ್ರೆ ಏನು, ಚಕ್ರೀಯ ಅಂದ್ರೇನು, ತಾಂತ್ರಿಕ ಅಂದ್ರೇನು, ಮರೆಮಾಚಿದ ಅಂತಂದ್ರೆ, ಇದ್ರ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಬರೆಯಲು ಅರ್ಹ ಅಂತ ಅಂತ ಅನ್ಕಂತೀನಿ. ಕಲ್ತಿದ್ದೀರಾ ಅಂತ. ಸೊ ಇದಕ್ಕೆ ಉತ್ತರ ಬಂದು ಮರೆಮಾಚಿದ ನಿರುದ್ಯೋಗ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಮು 29 360 352 356 ಇದೆ. ಸೊ 29 ಯಾವುದ್ರ ಬಗ್ಗೆ ಮಾತಾಡುತ್ತಪ್ಪ ಅಂದರೆ, ಇದು ನಮ್ಮ ಅಲ್ಪಸಂಖ್ಯಾತರ ರಕ್ಷಣೆಯ ಬಗ್ಗೆ ನಮ್ಮ ಸಂವಿಧಾನದಲ್ಲಿ 29 ಮಾತಾಡುತ್ತೆ. ಸೊ 352 ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡುತ್ತೆ. 356 ವಿಧಿ ಯಾವುದ್ರ ಬಗ್ಗೆ ಮಾತಾಡುತ್ತೆ, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಪ್ರೆಸಿಡೆಂಟ್ಸ್ ರೂಲ್, ರಾಷ್ಟ್ರಪತಿ ಆಡಳಿತ ಅಂತ ಏನು ಹೇಳ್ತೀವಿ, ಆ 356 ಅದ್ರ ಬಗ್ಗೆ ಮಾತಾಡುತ್ತೆ. ಸೊ ಇನ್ನು ಉಳಿದಿರೋ ಆಪ್ಷನ್ ಒಂದೇ, ಅದು ವಿಧಿ 360. ಸೊ 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಮಾತಾಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ವಿಧಿ 360. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 360ನೇ ವಿಧಿ ಅಂತ ಇಲ್ಲಿ ನಿಮಗೆ ಉತ್ತರ ಗೊತ್ತಾಗಿದೆ. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ, ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದೆ. ಕರ್ನಾಟಕ ರಾಜ್ಯದಲ್ಲಿ ಈಗ 6ನೇ ವೇತನ ಜಾರಿಯಲ್ಲಿದೆ, 6ನೇ ವೇತನ ಆಯೋಗ. ಸೊ ಅದರ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಸೊ ಇದಕ್ಕೆ ಏನಪ್ಪ ಆಗುತ್ತೆ ಅಂತಂದರೆ ಉತ್ತರ, ಶ್ರೀ ಎಂ ಆರ್ ಶ್ರೀನಿವಾಸ ಮೂರ್ತಿಯ ಇದಕ್ಕೆ ಸರಿಯಾದ ಉತ್ತರ. ಸೊ ಕರ್ನಾಟಕದ 6ನೇ ವೇತನ ಆಯೋಗ. ಈಗ ಕೇಂದ್ರದಲ್ಲಿ ಎಷ್ಟನೇ ವೇತನ ಆಯೋಗ ಜಾರಿಯಲ್ಲಿದೆಯಪ್ಪ ಅಂತಂದರೆ, ಕೇಂದ್ರದಲ್ಲಿರೋದು 7ನೇ ವೇತನ ಆಯೋಗ ಜಾರಿಯಲ್ಲಿದೆ. ಅದರ ಅಧ್ಯಕ್ಷರು ಅಥವಾ ಚೇರ್ಮನ್ ಯಾರಪ್ಪ ಅಂತಂದರೆ, ಜಸ್ಟಿಸ್ ಮಾಥುರ್. ಸೊ ಜಸ್ಟಿಸ್ ಮಾಥುರ್ ಅನ್ನೋರು 7ನೇ ವೇತನ ಆಯೋಗ. ಈಗ ಕೇಂದ್ರದಲ್ಲಿ ಎಷ್ಟೇ ಫೈನಾನ್ಸ್ ಕಮಿಷನ್ ಅಂದರೆ ವಿತ್ತ ಆಯೋಗ ಎಷ್ಟನೇ ಇದೆಯಪ್ಪ ಅಂತಂದರೆ, 15ನೇ ಕಮಿಷನ್ ಇದೆ ಫೈನಾನ್ಸ್ ಕಮಿಷನ್. ಅದ್ರ ಚೇರ್ಮನ್ ಯಾರಪ್ಪ ಅಂತಂದರೆ, NK ಸಿಂಗ್. ಸೊ ಫೈನಾನ್ಸ್ ಕಮಿಷನ್ದು 15ನೇದು ಈಗ ಜಾರಿಯಲ್ಲಿದೆ. ಸೊ NK ಸಿಂಗ್ ಅವರು ಈಗ ಅದರ ಚೇರ್ಮನ್ ಆಗಿದ್ದಾರೆ. ಸೊ ಇವೆರಡು ಪಾಸಿಬಲ್ ಕ್ವಶನ್, ಸಂಭವನೀಯ ಪ್ರಶ್ನೆಗಳು ತಿಳ್ಕೊಂಡಿರಬೇಕು. ಈಗ ಕೇಂದ್ರದಲ್ಲಿ 7ನೇ ವೇತನ ಆಯೋಗ ಜಾರಿಯಲ್ಲಿದೆ, ಅದರ ಅಧ್ಯಕ್ಷರಂತೆ ಯಾರು ವಹಿಸಿದ್ದಾರೆ ಅಂತಂದರೆ, ಜಸ್ಟಿಸ್ ಮಾಥುರ್ ಅಂದರೆ ಅವರು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಅಂದರೆ ಜಡ್ಜು ಅಥವಾ ಹೈಕೋರ್ಟ್ ಜಡ್ಜು ಆಗಿರ್ತಾರೆ, ಅದಕ್ಕೆ ಜಸ್ಟಿಸ್ ಅಂತಾರೆ. ಜಸ್ಟಿಸ್ ಮಾಥುರ್ ಅವರು ವೇತನ ಆಯೋಗದ ಅಧ್ಯಕ್ಷತೆ ವಹಿಸಿದ್ದಾರೆ. ಸೊ ಫೈನಾನ್ಸ್ ಕಮಿಷನ್ದು ಯಾರಪ್ಪ ಚೇರ್ಮನ್ನು ಅಂತಂದರೆ, ಫೈನಾನ್ಸ್ ಕಮಿಷನ್ ಈಗ 15ನೇ ಫೈನಾನ್ಸ್ ಕಮಿಷನ್ ಜಾರಿಯಲ್ಲಿದೆ. ಸೊ ಅದರ ಮುಖ್ಯಸ್ಥರು, ಅದರ ಅಧ್ಯಕ್ಷರು ಯಾರಪ್ಪ ಅಂದರೆ, NK ಸಿಂಗ್ ಅವರು. ಸೊ ಇದು ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಈ ಪ್ರಶ್ನೆಗೆ ಉತ್ತರ ಶ್ರೀ ಎಂ ಆರ್ ಶ್ರೀನಿವಾಸ ಮೂರ್ತಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ಯಾವುದು, ರಾಜ್ಯ ಸರ್ಕಾರವೋ, ಕೇಂದ್ರ ಸರ್ಕಾರವೋ, ಇಬ್ಬರು ಅಥವಾ ಯಾರೋ ಇಲ್ಲವೋ ಅಂತ ಅಂದ್ಬಿಟ್ಟು. ಕೆಲವು ತೆರಿಗೆಗಳನ್ನ ರಾಜ್ಯ ಸರ್ಕಾರ ವಿಧಿಸುತ್ತೆ, ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಹಿಸುತ್ತೆ. ಸೊ ಇವು ಪರೋಕ್ಷ ತೆರಿಗೆಗಳು. ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ಬಗ್ಗೆ ನೀವು ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು. ನೇರ ಅಂತಂದರೆ ನಿಮ್ಮಿಂದ ಡೈರೆಕ್ಟಾಗಿ ಕಲೆಕ್ಟ್ ಮಾಡ್ತಾರೆ, ಅಂದರೆ ನೀವು ಗಳಿಸುತ್ತಿರುವ ಆದಾಯ ಮೇಲಿನ ಆದಾಯ ತೆರಿಗೆ, ನಿಮ್ಮಲ್ಲಿರುವ ಸಂಪತ್ತಿನ ಮೇಲಿನ ಸಂಪತ್ತಿನ ತೆರಿಗೆ ನೇರ ತೆರಿಗೆಗಳು ಬರ್ತವೆ. ಬಟ್ ಇಲ್ಲಿ ಮನೋರಂಜನಾ ತೆರಿಗೆಯು ಒಂದು ವಿಧವಾದ ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆಯಾಗಿದೆ. ಇದನ್ನು ಯಾರು ವಿಧಿಸ್ತಾರಪ್ಪ ಅಂತಂದರೆ, ಇದನ್ನು ವಿಧಿಸುವುದು ರಾಜ್ಯ ಸರ್ಕಾರ. ಮನೋರಂಜನಾ ತೆರಿಗೆ ಅಂದರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತಂದರೆ ಏನು, ನೀವು ಟಿವಿನ ನೋಡ್ತೀರಾ, ಕೇಬಲ್ಗೆ ಫೀಸ್ ಕೊಡ್ತೀರಾ, ಇಲ್ಲ ಫಿಲಮ್ ಟ್ಯಾಕೀಸ್ಗೆ ಹೋಗಿ ಪಿಕ್ಚರ್ಗಳನ್ನ ನೋಡ್ತೀರಾ, ಸೊ ಅಲ್ಲಿ GST ಅಂತ ಹಾಕಿರ್ತಾರೆ. ಅದು ಯಾರು ಕಲೆಕ್ಟ್ ಮಾಡ್ತಾರೆ, ಅದೇ ಎಂಟರ್ಟೈನ್ಮೆಂಟ್. ನೀವು ಪಡೆಯುವ ಮನೋರಂಜನೆಗಾಗಿ ಕಟ್ಟುವ ತೆರಿಗೆಯೇ ಮನೋರಂಜನಾ ತೆರಿಗೆ. ಅದನ್ನು ಯಾರಪ್ಪ ವಿಧಿಸ್ತಾರೆ ಅಂತ ಅಂದರೆ, ಅದನ್ನು ವಿಧಿಸೋದು ರಾಜ್ಯ ಸರ್ಕಾರ. ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ಪ್ರಶ್ನೆಗೆ ಹೋಗೋಣ.
ಕೋಟಾ ನೋಟಿನ ಪತ್ತಿಗೆ ಬಳಕೆ ಮಾಡುವ ವಿಕಿರಣ ಯಾವುದು ಸೋ ಕೋಟಾ ನೋಟ್ ಇರುತ್ತೆ ಅದಕ್ಕೆ ಒಂದು ಹಿಂಗೆ ಬೆಳಕಿನ ಅಗೇನಿಸ್ಟ್ ಹಿಡಿದ್ರೆ ಅದು ಗೊತ್ತಾಗುತ್ತೆ ಇದು ಕೋಟಾನ ಇಲ್ವೋ ಅಂತ ನೀವು ಮಾಮೂಲಿಯಾಗಿ ಸೂರ್ಯ ಕಿರಣಕ್ಕೆ ಹಿಂಗೆ ಹಿಡಿದ್ಬಿಟ್ಟು ನೋಡ್ತೀರಾ ಗಾಂಧಿದು ಪಿಕ್ಚರ್ ಕಾಣ್ತಾ ಇದೆಯಾ ಸೋ ಆ ಸಿಲ್ವರ್ ಡಾಟಿಂಗ್ಸ್ ಇದೆಯಲ್ಲ ಅದು ಕಾಣ್ತಾ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ತೀವಿ ಸೋ ಯಾವ ವಿಕಿರಣನಪ್ಪ ಹೆಲ್ಪ್ ಮಾಡೋದು ಕೋಟಾ ನೋಟಿನ ಪತ್ತೆಗೆ ಅಂತಂದ್ರೆ ಅದು ಯುವಿ ರೇಸ್ ಅಲ್ಟ್ರಾ ವಯೊಲೆಂಟ್ ರೇಸ್ ಅಲ್ಟ್ರಾ ವಯೊಲೆಂಟ್ ಅಂತಂದ್ರೆ ಅತಿ ನೇರಳೆ ವಿಕಿರಣ ಅತಿ ನೇರಳೆ ವಿಕಿರಣವು ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣವಾಗಿದೆ ಸೋ ವೆರಿ ಸಿಂಪಲ್ ಕ್ವೆಶ್ಚನ್ ಅರ್ಥ ಆಯ್ತು ಅಂತ ಅನ್ಕಂತೀನಿ ಸೋ ಮುಂದಿನ ಪ್ರಶ್ನೆಗೆ ಹೋಗೋಣ ಸೋ ಮುಂದಿನ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಆರ್ಥಿಕ ನೀತಿಯನ್ನು ರಚಿಸುತ್ತದೆ ಅಂತ ಹೇಳಿದಿನಿ ಮಾನಿಟರಿ ಪಾಲಿಸಿನ ಸೋ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಸ್ತುತ ಗವರ್ನರ್ ಯಾರಪ್ಪ ಅಂತಂದ್ರೆ ಊರ್ಜಿತ್ ಪಟೇಲ್ ಶಕ್ತಿಕಾಂತ್ ದಾಸ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಮತ್ತು ಸುನಿಲ್ ಅರೋರಾ ಊರ್ಜಿತ್ ಪಟೇಲ್ ಮೊದಲು ಇದ್ದರು ಹಿ ಇಸ್ ದ ಎಕ್ಸ್ RBI ಜನರಲ್ ಈಗ ಅವರು ರಾಜೀನಾಮೆ ಕೊಟ್ಟರು ಈಗ ಪ್ರೆಸೆಂಟ್ ಆಗಿ ಒಬ್ಬರು ರಿಟೈರ್ಡ್ IAS ಆಫೀಸರ್ ಇದನ್ನ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದಾರೆ ಅವರ ಹೆಸರೇನಪ್ಪ ಅಂತಂದ್ರೆ ಅವರು ಶಕ್ತಿಕಾಂತ್ ದಾಸ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಅವರು ಸೊ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಯಾರಪ್ಪ ಅಂತಂದ್ರೆ ಅವರು ಚೀಫ್ ಎಕನಾಮಿಕ್ ಅಡ್ವೈಸರ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ CEA ಅಂತ ಅಂತೀವಿ ಸೊ ಮುಖ್ಯ ಆರ್ಥಿಕ ಸಲಹೆಗಾರರು ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಸೊ ಊರ್ಜಿತ್ ಪಟೇಲ್ ಅಂದರೆ ಅವರು RBI ಗವರ್ನರ್ ಇದ್ದರು ಅದರ ರಾಜೀನಾಮೆ ಕೊಟ್ಟೋದಾಗ ಶಕ್ತಿಕಾಂತ್ ದಾಸ್ ಅವರು ಈಗ ಪ್ರೆಸೆಂಟ್ RBI ಗವರ್ನರ್ ಇದ್ದಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನೋಡೋಣ ಇದಕ್ಕೆ ಆನ್ಸರ್ ಗೊತ್ತಾಗಿದೆ ಅನ್ಕೊಂತೀನಿ ಇದಕ್ಕೆ ಆನ್ಸರ್ ಶಕ್ತಿಕಾಂತ್ ದಾಸ್ ಮುಂದಿನ ಪ್ರಶ್ನೆ ನೋಡೋಣ ಮುದ್ರಾ ಬ್ಯಾಂಕ್ ಮುದ್ರಾ MUDRA ಎಂಬ ಅಕ್ರೋನಿಮ್ ಅಂತಂದರೆ ಪ್ರಥಮಾಕ್ಷರಗಳು ಏನು ಈ ಥರ ಸೆಂಟೆನ್ಸ್ ಇರುತ್ತೆ ಇದರ ಪ್ರಥಮಾಕ್ಷರಗಳನ್ನು ತಗೊಂಡು ಇಲ್ಲಿ ಮುದ್ರಾ ಅಂತೀವಿ ಅದನ್ನು ಇಂಗ್ಲೀಷಲ್ಲಿ ಆಕ್ರೋನಿಮ್ ಅಂತ ಅಂತೀವಿ ಸೊ ಈ ಮುದ್ರಾ ಎನ್ನುವ ಇದನ್ನು ಯಾವುದನ್ನು ಸಂಕೇತಿಸುತ್ತದೆ ಅದರ ಎಕ್ಸ್ಪ್ಯಾನ್ಷನ್ ಅದರ ವಿವರ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಇದೆ ಇದು ತಪ್ಪಾಗುತ್ತೆ ಇದು ರೀಕನ್ಸ್ಟ್ರಕ್ಷನ್ ಅಲ್ಲ ಬದಲಾಗಿ ರೀಫೈನಾನ್ಸ್ ಅಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಅಂತ ಹೇಳ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 3 ಅದು ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ ಸೊ ಮೈಕ್ರೋ ಯೂನಿಟ್ಸ್ ಮೈಕ್ರೋ ಮ್ಯಾಕ್ರೋ ಮೀಡಿಯಂ ಸೈಜ್ಡ್ ಇಂಡಸ್ಟ್ರೀಸ್ ಅಂತೀವಿ MSME ಸಣ್ಣ ಅತಿ ಸಣ್ಣ ಏನು ಉದ್ದಿಮೆಗಳು ಮತ್ತು ಕಾರ್ಖಾನೆಗಳಿದ್ದಾವೆ ಅದು ಮೈಕ್ರೋ ಯೂನಿಟ್ಸ್ ಅಂತ ಅಂತೀವಿ ಅದಕ್ಕೆ 10 ಲಕ್ಷದವರೆಗೂ ಅದು ಲೋನ್ ಬೇಕಾಗಿದ್ದರೆ ಏನು ಮಾಡುತ್ತೆ ಈ ಮುದ್ರಾ ಬ್ಯಾಂಕ್ ಅವರಿಗೆ ಪ್ರೊವೈಡ್ ಮಾಡುತ್ತೆ ಅದಕ್ಕೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಏನು ಅಂತ ಅಂದ್ಬಿಟ್ಟು ನಿಮಗೆ ತಿಳ್ಕೊಬೇಕಾಗುತ್ತೆ ಅದರ ಮೇಲೆ ಒಂದು ಕಣ್ಣಿಟ್ಟಿರಿ ಯಾಕಂದರೆ ಇದು ಕೂಡ ಒಂದು ಸಂಭವನೀಯ ಪ್ರಶ್ನೆ ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ 3 ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸಿಂಗ್ ಮಾಡ್ತಾ ಇದ್ದ ಏಜೆನ್ಸಿ ಬ್ಯಾಂಕ್ ಅಂದ್ಬಿಟ್ಟು ಸೊ ಅದನ್ನು ಮಾಡೋ ಬ್ಯಾಂಕ್ ಯಾವುದಪ್ಪ ಅಂತಂದರೆ ಮುದ್ರಾ ಬ್ಯಾಂಕ್ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಯಾವ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ನೈರ್ಮಲ್ಯ ಮತ್ತು ಸಸ್ಯ ಮೂಲ ನೈರ್ಮೂಲ್ಯಾದಿ ಕ್ರಮಗಳು SPS ಸ್ಯಾನಿಟರಿ ಮತ್ತು ಫೈಟೋ ಸ್ಯಾನಿಟರಿ ಅಂತ ಹೇಳ್ತೀವಿ ಯಾವುದು ಇಂಗ್ಲೀಷ್ ಭಾಷೆಯಲ್ಲಿ ಒಪ್ಪಂದವು ಸರ್ಕಾರವು ಆಹಾರ ಸುರಕ್ಷತೆ ಪ್ರಾಣಿ ಮತ್ತು ಸಸ್ಯ ಆರೋಗ್ಯ ಕ್ರಮಗಳನ್ನು ಹೇಗೆ ಅನ್ವಯಿಸಬಹುದೆಂದು ಅಧಿಕೃತಗೊಳಿಸುತ್ತದೆ ಸೊ ಇದರ ಹುಟ್ಟು ಎಲ್ಲಾಗಿದೆ ಇದು ಯಾವುದರಿಂದ ಹುಟ್ಟಿದೆ SPS ಅಂತಂದರೆ ಸ್ಯಾನಿಟರಿ ಮತ್ತು ಫೈಟೋ ಸ್ಯಾನಿಟರಿ ನೈರ್ಮೂಲ್ಯಾದಿ ಕ್ರಮಗಳು ಎಲ್ಲಿ ಬರುತ್ತಪ್ಪ ಅಂದರೆ ಇದು WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದರೆ ಯಾವ್ದು ಬರುತ್ತೆ ಇಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆ ಅಡಿಯಲ್ಲಿ ಇದು ರೂಪುಗೊಂಡಿದೆ ವಿಶ್ವ ವ್ಯಾಪಾರ ಸಂಸ್ಥೆ ಇದರ ಹೆಡ್ ಕ್ವಾರ್ಟರ್ಸ್ ಇದರ ಮುಖ್ಯ ಕಚೇರಿ ಎಲ್ಲಿದೆಯಪ್ಪ ಅಂತಂದರೆ ಜೆನೇವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ ಸೊ ನಿಮಗೆ ಇಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ ಸೊ ಯಾವ ಯುನೈಟೆಡ್ ನೇಷನ್ಸ್ ಸಂಯುಕ್ತ ರಾಷ್ಟ್ರಗಳ ಆರ್ಗನೈಸೇಷನ್ WIಂದ ಶುರುವಾಗಿ OIಂದ ಎಂಡ್ ಆಗುತ್ತೋ ಅದ್ರದ್ದು ಎಲ್ಲದ್ರದ್ದು ಮುಖ್ಯ ಕಚೇರಿ ಎಲ್ಲಿ ಬರುತ್ತೆ ಅಂತಂದರೆ ಜೆನೇವಾ ಸ್ವಿಟ್ಜರ್ಲ್ಯಾಂಡಲ್ಲೇ ಬರುತ್ತೆ ಸೊ WTO ಇರ್ಬೋದು WTO ಅಂತಂದರೆ ವ್ಯಾಪಾರ ಸಂಸ್ಥೆ WMO ಅಂತೀವಿ ಅಂತಂದರೆ ಮೀಟರೊಲಾಜಿಕಲ್ ಹವಾಮಾನ ಇದೆಲ್ಲ ಇದು ಮಾಡ್ತೀವಲ್ಲ ಅದಂತೀವಿ WHO ಇರ್ಬೋದು ವಿಶ್ವ ಆರೋಗ್ಯ ಸಂಸ್ಥೆ ಅವೆಲ್ಲ ಎಲ್ಲಿ ಬರುತ್ತಪ್ಪ ಮುಖ್ಯ ಕಚೇರಿ ಅಂತಂದರೆ ಅವು ಬರೋದು ಜೆನೇವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಸೊ ಇದು ಅರ್ಥ ಆಯಿತು ಅಂತ ಅನ್ಕೊಂತೀನಿ ಸೊ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ SPSನ ಆರೋಗ್ಯ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು ಮಾಡುತ್ತೆ ಸೊ 13ನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯು 77-78ರಲ್ಲಿ ಜನತಾ ಪಕ್ಷದ ಸರ್ಕಾರದಿಂದ ಅಂತ್ಯಗೊಳಿಸಲ್ಪಟ್ಟಿತು
ಸೋ ಇದರಲ್ಲಿ 4 5 7 ಮತ್ತೆ 8ನೇ ಆಯ್ಕೆಗಳಿವೆ ಸೋ ಪಂಚವಾರ್ಷಿಕ ಯೋಜನೆ ಶುರುವಾದದ್ದು ಯಾವಾಗಪ್ಪ ಭಾರತದಲ್ಲಿ ಅಂದ್ರೆ 1951 ರಿಂದ ಶುರುವಾಯಿತು ಈ ಐಡಿಯಾನ ಎಲ್ಲಿಂದ ಎರವಲು ಪಡೆದಿದ್ದೀವಿ ಅಂತಂದ್ರೆ ಇದು ನಮಗೆ ರಷ್ಯಾ ಇನ್ಸ್ಪೈರ್ ಮಾಡಿದೆ ಪಂಚವಾರ್ಷಿಕ ಯೋಜನೆಗಳಿಗೆ ಬಟ್ ಈಗ ಸದ್ಯದ ಮಟ್ಟಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ 2014 ರಲ್ಲಿ ಈ ಪಂಚವಾರ್ಷಿಕ ಯೋಜನೆಯನ್ನು ರದ್ದುಗೊಳಿಸಲಾಯಿತು ರದ್ದುಗೊಳಿಸಿ ನೀತಿ ಆಯೋಗವನ್ನು ಜಾರಿಗೆ ತಂದರು ಸೋ ಎಷ್ಟಪ್ಪ ಕೊನೆಯ ಪಂಚವಾರ್ಷಿಕ ಯೋಜನೆ ಯಾವುದಪ್ಪ ಅಂತಂದ್ರೆ 12ನೇ ಪಂಚವಾರ್ಷಿಕ ಯೋಜನೆ ಕೊನೆಯದ್ದು ಶುರುವಾಗಿದ್ದು 51 ರಲ್ಲಿ ಸೋ 1ನೇದದು 12ನೇದು ಕೊನೆಯ ಆಯೋಗ ಈಗ ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿದೆ ಸೋ ಪ್ಲಾನಿಂಗ್ ಕಮಿಷನ್ ಬದಲು ಈಗ ನೀತಿ ಆಯೋಗ ಇದೆ ಅಂತಂದ್ರೆ ನೀತಿ ಆಯೋಗ ಜಾರಿಯಲ್ಲಿದೆ सो इदक्के उत्तर यावदप्प अंतंद्रे इदु 5ने पंचवार्षिक योजने सो निमगे 70र दशकदल्ली गोत्तु इंदिरा गांधी प्रधानमंत्री आगिर्तारे अवरु एनु माड्तारे आर्थिक अंतंद्रे इंटर्नल एमर्जेंसी घोषिसुत्तारे अदक्के जनरल एलेक्षन आदाग 76 रल्ली कांग्रेस सरकार उरुळुत्ते जनता पक्ष ಅಧಿಕಾರಕ್ಕೆ ಬರುತ್ತೆ ಆಗ ಏನು ಮಾಡ್ತಾರೆ ಇವರು 5ನೇ ಪಂಚವಾರ್ಷಿಕ ಯೋಜನೆಯನ್ನು 78 79 ರಲ್ಲಿ ರದ್ದುಗೊಳಿಸಿ ಉರುಳುವ ಯೋಜನೆ ಅಂತಂದ್ರೆ ರೋಲಿಂಗ್ ಪ್ಲಾನ್ ನ ಜಾರಿಗೆ ತರುತ್ತೆ ಬಟ್ ಏನಾಗುತ್ತೆ 79 ರಲ್ಲಿ ಜನತಾ ಪಕ್ಷ ಬಿದ್ದು ಹೋಗುತ್ತೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಮತ್ತೆ ಪಂಚವಾರ್ಷಿಕ ಯೋಜನೆಗಳಿಗೆ ಚಾಲನೆ ದೊರೆಯುತ್ತೆ ಅಂದ್ರೆ ಇವರು ರದ್ದುಗೊಳಿಸಿದ್ದು ಯಾವ ಯೋಜನೆಪ್ಪ ಅಂದ್ರೆ 5ನೇ ಪಂಚವಾರ್ಷಿಕ ಯೋಜನೆ ಸೋ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ದೊರೆತಿದೆ ಅಂತ ಅನ್ಕಂತೀನಿ ಸೋ ಮುಂದಿನ ಪ್ರಶ್ನೆಗೆ ಹೋಗೋಣ ಹಣದುಬ್ಬರಕ್ಕೆ ಕೆಳಗಿನ ಯಾವುದು ಹೊಣೆಯಾಗುವುದಿಲ್ಲ ಹಣದುಬ್ಬರ ಅಂತಂದ್ರೆ ಏನು ಇನ್ಫ್ಲೇಷನ್ ಈಗ ನೋಡಿರಬಹುದು ಪ್ರಕೃತಿ ವಿಪೋಕದಿಂದ ಈರುಳ್ಳಿ ಅವೆಲ್ಲ ಎಷ್ಟಿತ್ತು 20 30 ರೂಪಾಯಿ ಇದ್ದಿದ್ದು ಈಗ 80 100 ರೂಪಾಯಿ ಆಗೋಗಿದೆ ಸೋ ಅದನ್ನ ಹಣ ದುಬ್ಬರ ಅಂತೀವಿ ಸೋ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ಕಮೋಡಿಟೀಸ್ ನ ಹಣ ದುಬ್ಬರ ಅಂತೀವಿ ಯಾವುದು ಹೊಣೆ ಅಲ್ಲ ಸೋ ಆರ್ಥಿಕತೆಯಲ್ಲಿನ ಹೆಚ್ಚುವರಿ ದ್ರವ್ಯ ಜನರಿಂದ ಉಳಿತಾಯನ ಹೆಚ್ಚಳ ಬ್ಯಾಂಕ್ ಸಾಲಗಳಲ್ಲಿ ತೀವ್ರಗತಿ ವಿಸ್ತರಣೆ ಸರ್ಕಾರದಿಂದ ಹೆಚ್ಚುವರಿಯಾದ ವೆಚ್ಚ ಸೋ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅಥವಾ ಒಂದು ದೇಶದಲ್ಲಿ ಹೆಚ್ಚು ಹಣ ಹರಿದಾಡ್ತಾ ಇದ್ರೆ ಅದು ಹಣದುಬ್ಬರಕ್ಕೆ ಕಾರಣವಾಗುತ್ತೆ ಸೋ ಇಲ್ಲಿ ಆರ್ಥಿಕತೆಯಲ್ಲಿನ ಹೆಚ್ಚುವರಿ ದ್ರವ್ಯ ಅಂದ್ರೆ ಇದು ಹಣದುಬ್ಬರಕ್ಕೆ ಕಾರಣವಲ್ಲ ಅಂತ ಕೇಳಿದರೆ ಬಟ್ ಇದು ಕಾರಣ ಯಾಕಂದ್ರೆ ಹೆಚ್ಚುವರಿ ದ್ರವ್ಯ ಇದೆ ಹೆಚ್ಚುವರಿ ದ್ರವ್ಯ ಇರೋದ್ರಿಂದ ಹೆಚ್ಚು ಹಣ ಹರಿದಾಡ್ತಾ ಇರೋದ್ರಿಂದ ಇದು ಇದಕ್ಕೆ ಒಂದು ಕಾರಣ ಹಣದುಬ್ಬರಕ್ಕೆ ಒಂದು ಕಾರಣ सो बैंक ಸಾಲಗಳಿನ ತೀವ್ರಗತಿ ವಿಸ್ತರಣೆ ಬ್ಯಾಂಕ್ ಸಾಲಗಳನ್ನ ಅತಿ ಕಡಿಮೆ ಬಡ್ಡದರದಲ್ಲಿ ವಿಸ್ತರಣೆ ಮಾಡ್ತಿದೆ ಆಗ ಏನು ಮಾಡ್ತಾರೆ ಜನ ಜಾಸ್ತಿ ಸಾಲಗಳನ್ನ ತಗಂತಾರೆ ಅವರ ಮನೆ ಕಟ್ಟಲಿಕ್ಕೆ ಇರಬಹುದು ಅವರ ಪರ್ಸನಲ್ ವಿಷಯಕ್ಕೆ ಇರಬಹುದು ಆಗ ಏನಾಗುತ್ತೆ ಜನದತ್ರ ದುಡ್ಡು ಜಾಸ್ತಿ ಆಗುತ್ತೆ ಅಂದ್ರೆ ಮತ್ತೆ ಈ ಮೂರನೇ ಆಯ್ಕೆಯಿಂದ ಏನಾಗುತ್ತೆ ಮತ್ತೆ ಆರ್ಥಿಕಲ್ನ ಹೆಚ್ಚುವರಿ ದ್ರವ್ಯ ಉಂಟಾಗುತ್ತೆ ಬ್ಯಾಂಕ್ ಸಾಲ ವಿಸ್ತರಣೆಯಿಂದ सो सरकार ಹೆಚ್ಚುವರಿಯಾಗಿ ವೆಚ್ಚ ಮಾಡುತ್ತೆ ಸರ್ಕಾರ ಪಬ್ಲಿಕ್ ಗೆ ಹೆಚ್ಚುವರಿಯಾಗಿ ವೆಚ್ಚ ಮಾಡುತ್ತೆ ಇದು ಏನಕ್ಕೆ ಮಾಡ್ತಾ ಇದೆ ಸೋ ಇದನ್ನ ಮಾಡೋದ್ರಿಂದ ಮತ್ತೆ ಏನಾಗುತ್ತೆ ಮತ್ತೆ ಆರ್ಥಿಕತೆಯಲ್ಲಿ ಹೆಚ್ಚುವರಿ ದ್ರವ್ಯ ಉಂಟಾಗುತ್ತೆ ಸೋ ಈ ಮೂರು ಅಲ್ಲ ಅಂದಮೇಲೆ ಉತ್ತರ ಏನು ಇಲ್ಲಿ ಜನ ಜಾಸ್ತಿ ಉಳಿತಾಯ ಮಾಡ್ತಿದ್ದಾರೆ ಅಂದ್ರೆ ಮಾರುಕಟ್ಟೆಯಿಂದ ಅವರು ದ್ರವ್ಯವನ್ನು ಅವರ ಬಳಿ ತಗೊಂತಾ ಇದ್ದಾರೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಸೋ ಕಡಿಮೆ ಆಗದ್ರಿಂದ ಇಲ್ಲಿ ಏನಾಗ್ತಾ ಇದೆ ಹಣದುಬ್ಬರಕ್ಕೆ ಇದು ಕಾರಣವಲ್ಲ ಯಾಕಂದ್ರೆ ಇಟ್ ಇಸ್ ರಿಮೂವಿಂಗ್ ಮನಿ ಫ್ರಮ್ ದ ಮಾರ್ಕೆಟ್ ಅದು ಮಾರ್ಕೆಟ್ ಇಂದ ದ್ರವ್ಯನ ಹೊರಗೆ ತಗಿತಾ ಇದೆ ಸೋ ಸರಿಯಾದ ಉತ್ತರ ಬಂದು ಜನರಿಂದ ಉಳಿತಾಯದನ್ನ ಹೆಚ್ಚಳ ಸೋ ತಿಳ್ಕೊಂಡಿದ್ದೀರಾ ಅಂತ ಅಂತೀನಿ ಅನ್ಕಂತೀನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನವರಲ್ಲಿ ಯಾರು ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು ಯಾರು ಅಂತ ಇದು ಮಾಡ್ತಾ ಇದ್ದಾರೆ ಭಾರತ ರಿಸರ್ವ್ ಬ್ಯಾಂಕ್ ಸೋ ಆರ್ಥಿಕ ನೀತಿ ಭಾರತ ಯೋಜನಾ ಆಯೋಗ ಈಗ ರದ್ದುಗೊಂಡು ನೀತಿ ಆಯೋಗ ರೂಪುಗೊಂಡಿದೆ ಇದು ಪಂಚವಾರ್ಷಿಕ ಯೋಜನೆಗಳನ್ನು ನೋಡಿಕೊಳ್ಳತಾ ಇತ್ತು ಅದರ ಬದಲು ಈಗ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ನೀತಿ ಆಯೋಗನ ಜಾರಿ ತಂದಿದ್ದಾರೆ 2014 ಇದರಿಂದ ಭಾರತ ಸರ್ಕಾರದ ಹಣಕಾಸು ಮಂತ್ರಿಮಂಡಳ ಭಾರತದ ಸರ್ಕಾರ ಕೈಗಾರಿಕಾ ಮಂತ್ರಿಮಂಡಳ ಸೋ ನಾಲ್ಕನೇದು ಅಲ್ಲ ಯಾರು ಅಧಿಕೃತವಾಗಿ ಆರ್ಥಿಕ ಸಮೀಕ್ಷೆ ಅಂತಂದ್ರೆ ಎಕನಾಮಿಕ್ ಸರ್ವೆ ಅಂತೀವಿ ಪ್ರತಿ ವರ್ಷ ಬಜೆಟ್ ಗಿಂತ ಮುಂಚೆ ಆರ್ಥಿಕ ಸರ್ವೆನ ಪಾರ್ಲಿಮೆಂಟ್ ಅಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಕೇಳಿರಬಹುದು ನೀವು ಸೋ ಅದಕ್ಕೆ ಇದಕ್ಕೆ ಉತ್ತರ ಭಾರತ ಸರ್ಕಾರದ ಹಣಕಾಸು ಮಂತ್ರಿಮಂಡಳ ಸೋ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಹಣಕಾಸು ಮಂತ್ರಿಮಂಡಳ ಸೋ ಈ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದ್ರೆ ಜಿಎಸ್ಟಿ ಸಭೆಯ ಅಧ್ಯಕ್ಷರು ಯಾರು ಹೂ ಹೆಡ್ಸ್ ದ ಜಿಎಸ್ಟಿ ಕೌನ್ಸಿಲ್ ಅಂತ ಕೇಳಿದರೆ ಸೋ ಪ್ರಧಾನಮಂತ್ರಿ ವಾಣಿಜ್ಯ ಸಚಿವರು ಹಣಕಾಸು ಸಚಿವ
ಸೋ ಕೇಂದ್ರ ಕೈಗಾರಿಕಾ ಸಚಿವ ಸೋ ಇದು ಪರೋಕ್ಷ ತೆರಿಗೆ ಅಂತ ಅಂದ್ಬಿಟ್ಟು ನಾನು ಆಗ್ಲೇ ಹೇಳಿದಿನಿ ಸೋ ಇದರ ಮುಖ್ಯಸ್ಥರು ಜಿಎಸ್ಟಿ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಕೇಂದ್ರ ಹಣಕಾಸು ಸಚಿವರು ಇದರ ಮುಖ್ಯಸ್ಥರಾಗಿರುತ್ತಾರೆ ಸೋ ಜಿಎಸ್ಟಿ ಕೌನ್ಸಿಲ್ ನ ಯಂಗಪ್ಪ ಯಾರಪ್ಪ ಪವರ್ ಕೊಡ್ತಾ ಇರೋದು ಅಂತಂದ್ರೆ ಒಂದು ಸಂವಿಧಾನಿಕ ವಿಧಿ ಅದಕ್ಕೆ ಪವರ್ ನ ಕೊಡ್ತಿದೆ ಅದು ಯಾವುದಪ್ಪ ಅಂದ್ರೆ 279 ಎ 279 ಎ ಇಂದ ಜಿಎಸ್ಟಿ ಸಭೆಯೇ ಉದ್ಭವವಾಯಿತು ಈ ಜಿಎಸ್ಟಿ ಸಭೆಯ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಕೇಂದ್ರ ಹಣಕಾಸು ಸಚಿವರು ಸೋ ಇನ್ನು ಉಳಿದ ಮಿಕ್ಕವರು ಯಾರು ಅಂತ ಅಂದ್ರೆ ರಾಜ್ಯ ಹಣಕಾಸು ಸಚಿವರು ಇದರ ಸಭೆಯ ಸದಸ್ಯರಾಗಿರುತ್ತಾರೆ ಸೋ ಯಾವುದೇ ಜಿಎಸ್ಟಿ ಅಂತಂದ್ರೆ ನಾಗರಿಕ ಮತ್ತು ಸೇವಾ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಈಗ ಟ್ಯಾಕ್ಸ್ ರೇಟ್ ಗಳಿದವೆ ವಿವಿಧ ಟ್ಯಾಕ್ಸ್ ರೇಟ್ 8% 16% ಅಂತ ನಾಲ್ಕು ಟ್ಯಾಕ್ಸ್ ಸ್ಲ್ಯಾಬ್ ಗಳಿದೆ ತೆರಿಗೆಯ ಸ್ಲ್ಯಾಬ್ ಗಳಿದವೆ ಸ್ತರಗಳಿದವೆ ಅದರಲ್ಲಿ ಏನಾದರೂ ವ್ಯತ್ಯಯಗಳು ಮಾಡಬೇಕು ಅಂತಂದ್ರೆ ಇವರು ಸಭೆ ಸೇರ್ತಾರೆ ಸಭೆ ಸೇರಿ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಷನ್ ಗೆ ಬರ್ತಾರೆ सो इधर सभ्य अध्यक्ष यार अरे हणकु केंद्र हणकु अरे सेंट्रल सेंट्रल केंद्र हणकु सचिव मिड़ो यारपे राज्य हणकु मंत्री अदर भाग सो अर्थ आंकी मुद्दे प्रश्न के हमण बेले मटली ಬೆಲೆ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚಂಕದ ಬದಲಾವಣೆಯ ದರವು ನಕಾರಾತ್ಮಕವಾಗಿದ್ದಾಗ ಇದನ್ನು ಡ್ಯಾಶ್ ಎಂದು ಹೇಳುತ್ತಾರೆ ಸೋ ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಅಂದ್ರೆ ರಿಸೆಷನ್ ಆರ್ಥಿಕ ಹಿಂಜರಿತ ಉಂಟಾಗ್ತಾ ಇದೆ ಸೂಚಂಕ ಬದಲಾವಣೆಯ ದರವು ನಕಾರಾತ್ಮಕ ಸೋ ನೆಗೆಟಿವ್ ನೆಗೆಟಿವ್ ಅಲ್ಲಿದೆ ನಕಾರಾತ್ಮಕ ಅಂತಂದ್ರೆ ಬೆಲೆ ಸೂಚಂಕ ಅದರ ಪ್ರೈಸ್ ಇಂಡೆಕ್ಸ್ ಏನಿದೆ ಅದು ನೆಗೆಟಿವ್ ಅಲ್ಲಿದೆ ಇದನ್ನು ಏನು ಅಂತ ಹೇಳುತ್ತಾರೆ ಡಿಸ್ಇನ್ಫ್ಲೇಷನ್ ಸ್ಟ್ಯಾಗ್ಫ್ಲೇಷನ್ ಡಿಫ್ಲೇಷನ್ ಮತ್ತು ರಿಫ್ಲೇಷನ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೋ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ನಾಲ್ಕನ್ನು ನಿಮಗೆ ವಿವರಿಸ್ತೀನಿ ನಾಲ್ಕನ್ನು ವಿವರಿಸ್ತೀನಿ ಇದರ ಉತ್ತರನ ನನ್ನ ವಿವರಣೆ ಕೇಳಿ ನೀವೇ ಕಾಮೆಂಟಲ್ಲಿ ಹಾಕಕ್ಕೆ ಟ್ರೈ ಮಾಡಿ ಸೋ ನಾನು ಕೊನೆಗೆ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಇದರ ಉತ್ತರವನ್ನು ನಾನೇ ನಿಮಗೆ ಕೊಡ್ತೇನೆ ಸೋ ಇದರ ಇನ್ಫ್ಲೇಷನ್ ಇನ್ಫ್ಲೇಷನ್ ಅಂದ್ರೆ ಏನಪ್ಪ ಹಣ ದುಬ್ಬರನ ಇನ್ಫ್ಲೇಷನ್ ಅಂತೀವಿ ಸೋ ಇಲ್ಲಿ ಡಿಫ್ಲೇಷನ್ ಡಿಫ್ಲೇಷನ್ ಅಂತಾರೆ ಈಗ ನೀವು ಒಂದು ಬಲೂನ್ ನ ತಗಂತೀರಾ ಬಲೂನ್ ನ ಊದ್ತೀರಾ ಉಸಿರುಬುಂಡೆನ ಊದ್ತೀರಾ ಉಸಿರುಬುಂಡೆನ ಊದಿದಾಗ ಅದು ದಪ್ಪ ಆಗುತ್ತೆ ಬಿಗ್ ಅದು ದಪ್ಪ ಆದಾಗ ಏನಾಗುತ್ತೆ ಅದನ್ನ ಇನ್ಫ್ಲೇಷನ್ ಅಂತೀವಿ ಇನ್ಫ್ಲೇಷನ್ ಅದೇ ಅದರಲ್ಲಿ ಇರೋನ ಉಸಿರನ್ನ ಬಿಟ್ರೆ ಏನಾಗುತ್ತೆ ಸೋ ಮತ್ತೆ ಅದು ಸಣ್ಣ ಆಗ್ತಾ ಬರುತ್ತೆ ಆಗ ಅದನ್ನ ಡಿಫ್ಲೇಷನ್ ಅಂತ ಅಂತೀವಿ ಸೋ ಇನ್ಫ್ಲೇಷನ್ ಇನ್ಫ್ಲೇಷನ್ ಹಣದುಬ್ಬರದ ಆಪೋಸಿಟ್ ವಿರುದ್ಧವೇ ಅದು ಡಿಫ್ಲೇಷನ್ ಅಂತ ಅಂತೀವಿ ಸೋ ಇಲ್ಲಿ ಡಿಫ್ಲೇಷನ್ ಇದೆ ಡಿಸ್ಇನ್ಫ್ಲೇಷನ್ ಡಿಸ್ಇನ್ಫ್ಲೇಷನ್ ಅಂತ ಅಂದ್ರೆ ಏನಪ್ಪ ಅಂತಂದ್ರೆ ಇನ್ಫ್ಲೇಷನ್ ಇದೆ ಅಂದ್ರೆ ಹಣದುಬ್ಬರ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಇದೆ ಆದರೆ ಡಿಸ್ಇನ್ಫ್ಲೇಷನ್ ಜನವರಿ ಫೆಬ್ರವರಿ ಮಾರ್ಚ್ ಅಂತ ಕನ್ಸಿಡರ್ ಮಾಡಿದ್ರೆ ಜನವರಿಯಲ್ಲಿ ಹಣದುಬ್ಬರ 4% ಇರುತ್ತೆ ಸಪೋಸ್ ಜನವರಿಯಲ್ಲಿ 4% ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಇದೆ ಸೋ ಫೆಬ್ರವರಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಅದು 3% ಆಗುತ್ತೆ 3% ಆಗುತ್ತೆ ಇದನ್ನ ನಾವು ಡಿಸ್ ಇನ್ಫ್ಲೇಷನ್ ಅಂತೀವಿ ಡಿಸ್ ಇನ್ಫ್ಲೇಷನ್ ಅಂತೀವಿ ಸೋ ಡಿಫ್ಲೇಷನ್ ಅಂತಂದ್ರೆ ಇನ್ಫ್ಲೇಷನ್ ನ ಆಪೋಸಿಟ್ ವಿರುದ್ಧ सो इन्फ्लेशन ಹಣದುಬ್ಬರದ ವಿರುದ್ಧ ಇದೆ ಡಿಫ್ಲೇಷನ್ ಆಗುತ್ತೆ ಡಿಸ್ಇನ್ಫ್ಲೇಷನ್ ಅಂತಂದ್ರೆ सो ಪ್ರತಿ ತಿಂಗಳು ನಾವು ಏನಾದರೂ ಕನ್ಸಿಡರ್ ಮಾಡಿದ್ರೆ ಹಣದುಬ್ಬರ ಇದ್ದೇ ಇದೆ 4% ಇದೆ 3% ಇದೆ ಬಟ್ ಜನವರಿಗೆ ಕನ್ಸಿಡರ್ ಮಾಡಿದ್ರೆ ಜನವರಿನ ನಾವು ರೆಫರೆನ್ಸ್ ಆಗಿ ತಗೊಂಡ್ರೆ ಫೆಬ್ರವರಿಯಲ್ಲಿ ಇಳಿತಾ ಇದೆ ಸೋ ಮಾರ್ಚ್ ಅಲ್ಲಿ 2% ಆಗಬಹುದು सो ಈ ತರ ಹಣದುಬ್ಬರ ಇದ್ದರೂ ಕಡಿಮೆ ಆಗ್ತಾ ಬರ್ತಾ ಇರೋದಕ್ಕೆ ನಾವು ಡಿಸ್ ಇನ್ಫ್ಲೇಷನ್ ಅಂತ ಅಂತೀವಿ ಸೋ ಇವೆರಡು ಪದದ ಅರ್ಥ ನಿಮಗೆ ಗೊತ್ತಾಯಿತು ತಿಳಿತು ಅಂತ ಅನ್ಕಂತೀನಿ ಸೋ ಏನಪ್ಪ ಅಂತಂದ್ರೆ ಈಗ ಸ್ಟ್ಯಾಗ್ಫ್ಲೇಷನ್ ಅಂತಂದ್ರೆ ಏನು ಮಾಡ್ನ ಸೋ ಇದು ಎರಡು ಪದದ ಸಮಾಗಮ ಸ್ಟ್ಯಾಗ್ನೇಷನ್ ಮತ್ತು ಇನ್ಫ್ಲೇಷನ್ ಸ್ಟ್ಯಾಗ್ನೇಷನ್ ಅಂತಂದ್ರೆ ಏನು ನಿಂತ ನೀರು ದ ವಾಟರ್ ಇಸ್ ಸ್ಟ್ಯಾಗ್ನೆಂಟ್ ಅಂತ ಹೇಳ್ತೀವಿ ಸೋ ಅಂದ್ರೆ ಅದು ಹರಿಯಲು ಜಾಗವಿಲ್ಲ ನಿಂತಲ್ಲೇ ನಿಂತಿದೆ ನಿಂತ ನೀರು ಅಂತ ಹೇಳಬಹುದು ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಇದೊಂದು ಪೆಕ್ಯುಲಿಯರ್ ಸರ್ಕಮ್‌ಸ್ಟ್ಯಾನ್ಸ್ ಇದು ಏನು ಅಂತಂದ್ರೆ ಹಣದುಬ್ಬರನೂ ಇದೆ ಹಣದುಬ್ಬರದ ಜೊತೆಗೆ ಆರ್ಥಿಕ ವಲಯ ಸ್ಟ್ಯಾಗ್ನೆಂಟ್ ನಿಂತು ಹೋಗಿದೆ ಸೋ ಅದರ ಬೆಳವಣಿಗೆ ಕಾಣಿಸ್ತಿಲ್ಲ ಸೋ ಪಾಸಿಟಿವ್ ಆಗಿ ಬೆಳಿತಾ ಇಲ್ಲ ಹಣದುಬ್ಬರದ ಜೊತೆಗೆ ಸ್ಟ್ಯಾಗ್ನೇಷನ್ ನಿಂತ ನೀರಾಗಿದೆ ನಮ್ಮ ಆರ್ಥಿಕ ಬೆಳವಣಿಗೆ ಇಲ್ಲ ಆರ್ಥಿಕ ಬೆಳವಣಿಗೆ ಇಲ್ಲದರ ಜೊತೆಗೆ ಹಣದುಬ್ಬರವೂ ಇದೆ ಸೋ ಇದನ್ನು ನಾವು ಸ್ಟೇಗ್ಫ್ಲೇಷನ್ ಅಂತ ಹೇಳ್ತೀವಿ ಸೋ ರಿಫ್ಲೇಷನ್ ಅಂತಂದ್ರೆ ಏನಪ್ಪ
ರಿಫ್ಲೇಷನ್ ಅಂತಂದ್ರೆ ಈಗ ನಾವು ಆರ್ಥಿಕ ಹಿಂಜರಿತದಲ್ಲಿ ಇದ್ದೀವಿ ಈ ಕೊರೋನಾ ಪ್ಯಾಂಡಮಿಕ್ ಇಂದ ಇಡೀ ಪ್ರಪಂಚವೇ ಆರ್ಥಿಕ ಹಿಂಜರಿತಕ್ಕೆ ಒಳಗಾಗಿದೆ ಸೋ ಆ ಸರ್ಕಾರಗಳು ಏನು ಮಾಡ್ತಾವಪ್ಪ ಅಂದ್ರೆ ವಿವಿಧ ಆರ್ಥಿಕ ಮತ್ತು ವಿತ್ತ ನೀತಿಗಳಿಂದ ನಾನು ಏನು ಹೇಳಿದೆ ಇದರಲ್ಲಿ ಮಾರ್ಕೆಟ್ ಅಲ್ಲಿ ದ್ರವ್ಯ ಜಾಸ್ತಿ ಇದ್ರೆ ಇನ್ಫ್ಲೇಷನ್ ಹಣದುಬ್ಬರ ಉಂಟಾಗುತ್ತೆ ಅಂದ್ರೆ ಅದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಕಡಿಮೆ ಇಂಟರೆಸ್ಟ್ ರೇಟ್ ಅಲ್ಲಿ ಸಾಲನ ಕೊಡ್ಸುತ್ತೆ ಅದೇ ಮಹಾತ್ಮ ಗಾಂಧಿ ಗ್ರಾಮೀಣ ಖಾತ್ರಿ ಯೋಜನಾ ಅಂತಲ್ಲ ಯೋಜನೆ ತಂದುಬಿಟ್ಟು ಜನರಿಗೆ ದುಡ್ಡನ್ನ ಕೊಡುತ್ತೆ ಸೋ ಕೆಲಸನೂ ಇದೆ ದುಡ್ಡು ಇದೆ ಹಾಗೆ ಗವರ್ನಮೆಂಟ್ ಜಾಸ್ತಿ ಆರ್ಥಿಕ ಮತ್ತು ವಿತ್ತ ನೀತಿಗಳಿಂದ ಹಣದುಬ್ಬರ ಉಂಟಾದರೂ ಆರ್ಥಿಕ ಹಿಂಜರಿತದಿಂದ ಹೊರಬರಲು ಆರ್ಥಿಕ ಪ್ರಗತಿ ಕಾಣಲು ಕೆಲವು ಮೆಜರ್ಸ್ ನ ತಗೊಳ್ಳುತ್ತೆ ಆ ಈ ಮೆಜರ್ಸ್ ನೇ ರಿಫ್ಲೇಷನ್ ಅಂತೀವಿ ಸೋ ರಿಫ್ಲೇಷನ್ ಅಂತಂದ್ರೆ ಇನ್ಫ್ಲೇಷನ್ ಇರಬಹುದು ಹಣದುಬ್ಬರ ಇರಬಹುದು ಬಟ್ ಏನಕ್ಕಪ್ಪ ಗವರ್ನಮೆಂಟ್ ಇದನ್ನ ಮಾಡ್ತಾ ಇದೆ ಅಂತಂದ್ರೆ ಹಣದುಬ್ಬರ ಇದ್ರೂನು ಆರ್ಥಿಕ ಹಿಂಜರಿತಕ್ಕೆ ಒಳಗಾಗಿದ್ರೆ ಅದರಿಂದ ಹೊರಬರಲು ಆರ್ಥಿಕ ಪ್ರಗತಿ ಕಾಣಲು ಸೋ ಈ ನಾಲ್ಕು ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದಿನಿ ನೀವೇನೆ ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ಹಾಕಿ ನಾನು ನಿಮಗೆ ಉತ್ತರನ ನಂತರ ಕೊಡ್ತೇನೆ ಇದನ್ನು ಅರ್ಥ ಆಗಿದೆ ಅಂತ ತಿಳಿದು ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಇದೆ ಕ್ಯಾಪಿಟಲ್ ಮಾರ್ಕೆಟ್ಸ್ ರೆಗ್ಯುಲೇಟರ್ ಇನ್ ಇಂಡಿಯಾ ಯಾರು ಅಂತ ಕರೀತಾರೆ ಅಂತಿದೆ ಇಲ್ಲಿ ಐ ಬಿ ಎ ಇದೆ ಸೆಬಿ ಇದೆ ಆರ್ ಬಿ ಐ ಇದೆ ಇಲ್ಲಿ ಎನ್ ಎಸ್ ಡಿ ಎಲ್ ಇದೆ ಸೊ ಐ ಬಿ ಎ ಅಂತ ಅಂದರೆ ಇಂಡಿಯನ್ ಬ್ಯಾಂಕರ್ಸ್ ಅಸೋಸಿಯೇಷನ್ ಈಗ ಲಾಯರ್ಗಳೆಲ್ಲ ಸೇರಿ ಹೆಂಗೆ ಬಾರ್ ಕೌನ್ಸಿಲ್ ಮಾಡ್ಕೊಂಡಿರ್ತಾರೋ ಮ್ಯಾನೇಜ್ ಮಾಡೋಕ್ಕೆ ಡೇ ಟು ಡೇ ಅಫೇರ್ಸ್ನ ರನ್ ಮಾಡೋಕ್ಕೆ ಹಾಗೆ ಬ್ಯಾಂಕ್ಗಳೆಲ್ಲ ಸೇರಿ ಒಂದು ಒಕ್ಕೂಟನ ಮಾಡ್ಕೊಂಡಿದೆ ಆ ಒಕ್ಕೂಟದ ಹೆಸರೇ ಇಂಡಿಯನ್ ಬ್ಯಾಂಕರ್ಸ್ ಅಸೋಸಿಯೇಷನ್ ಇದರ ಮುಖ್ಯ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಇದರ ಮುಖ್ಯ ಕಚೇರಿ ಬಂದು ಮುಂಬೈನಲ್ಲಿದೆ ಇದರ ಮುಖ್ಯ ಕಚೇರಿ ಮುಂಬೈನಲ್ಲಿದೆ ಸೊ ಸೆಬಿ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೆಬಿನೇ ಸೊ ಸೆಬಿ ಏನು ಷೇರು ಮಾರುಕಟ್ಟೆ ಇದೆ ಬಿ ಎಸ್ ಸಿ ಎನ್ ಎಸ್ ಸಿ ಅಂತ ಏನು ಹೇಳ್ತೀವಿ ಬಾಂಬೆಲೆಲ್ಲ ಇದೆಯಲ್ಲ ಅದನ್ನು ಯಾರಪ್ಪ ರೆಗ್ಯುಲೇಟ್ ಮಾಡೋದು ನಿಯಂತ್ರಕರು ಯಾರು ಸೊ ಬಂಡವಾಳ ಮಾರುಕಟ್ಟೆಯ ಅಂತಂದರೆ ಅದು ಸೆಬಿ ಆಗುತ್ತೆ ಆರ್ಥಿಕ ಮಾರುಕಟ್ಟೆ ಅಂತಂದರೆ ಮಾನಿಟರಿ ಇದ್ರದ್ದು ಬ್ಯಾಂಕರ್ಸ್ನ ಯಾರು ರೆಗ್ಯುಲೇಟ್ ಮಾಡ್ತಾರಪ್ಪ ಅಂದರೆ ಅದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟ್ಸ್ ದ ಬ್ಯಾಂಕ್ ಬ್ಯಾಂಕಿಂಗ್ ಸಿಸ್ಟಮ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡುತ್ತೆ ಎನ್ ಎಸ್ ಡಿ ಎಲ್ ಅಂತಂದ್ರೆ ಏನಪ್ಪ ಸೊ ಇದು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಂದರೆ ನಿಮ್ಮ ಸುರಕ್ಷತೆಗೆ ಈಗ ನೀವು ಯಾವುದೋ ಬ್ಯಾಂಕಲ್ಲಿ ಒಂದು ಲೋನನ್ನು ತಗೊಳಕ್ಕೆ ಹೋಗಿದ್ದೀರಾ ಆ ಬ್ಯಾಂಕ್ ತನ್ನ ಸುರಕ್ಷತೆಗಾಗಿ ನಿಮ್ಮ ಮನೆಯನ್ನು ಅಥವಾ ಅಡಮಾನ ಇಡು ಅಂತ ಅಂದ್ಬಿಟ್ಟು ಕೇಳ್ತಾರೆ ಸೊ ಹೀಗೇ ಬಾಂಡು ಡಿಬೆಂಚರು ಅಂತ ಎಲ್ಲ ಪದಗಳು ಬರುತ್ತೆ ಅರ್ಥಶಾಸ್ತ್ರದಲ್ಲಿ ಆ ಬಾಂಡು ಡಿಬೆಂಚರ್ನೆಲ್ಲ ಸ್ಟೋರ್ ಮಾಡಿ ಇಡುವ ಅಂದರೆ ಸಂಗ್ರಹಿಸಿ ಇಡುವ ಸಂಸ್ಥೆಯೇ ಎನ್ ಎಸ್ ಡಿ ಎಲ್ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟ್ರಿ ಲಿಮಿಟೆಡ್ ಅಂತ ಅಂದ್ಬಿಟ್ಟು ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟ್ರಿ ಲಿಮಿಟೆಡ್ ಸೆಕ್ಯೂರಿಟೀಸ್ ಅಂತಂದರೆ ಈ ಬಾಂಡ್ಗಳನ್ನ ಕೊಡೋದು ಅಂತೀವಿ ಈಗ ಬ್ಯಾಂಕ್ದು ಉದಾಹರಣೆ ಕೊಟ್ಟೆ ನಿಮಗೆ ಸಾಲ ಕೊಡಬೇಕಾದ್ರೆ ಬ್ಯಾಂಕು ನಿಮ್ಮಿಂದ ಸುರಕ್ಷತೆಯನ್ನು ಕೇಳುತ್ತೆ ಸುರಕ್ಷತೆ ಯಾವ ರೂಪದಲ್ಲಿ ಕೇಳುತ್ತೆ ಸುರಕ್ಷತೆಯನ್ನು ಅಡಮಾನದ ರೂಪದಲ್ಲಿ ಇರೋದು ಚಿನ್ನದ ಸಾಲನೋ ಮನೆ ಸಾಲ ತಗೋಬೇಕಾದ್ರೆ ಮನೆ ಅಡಮಾನ ಇಡೋದು ಆ ಥರ ಸೊ ಎನ್ ಎಸ್ ಡಿ ಎಲ್ ಅದನ್ನು ನೋಡ್ಕೊಳ್ಳುತ್ತೆ ಅದನ್ನು ಸಂಗ್ರಹಿಸುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಸೆಬಿ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಯಾವ ದೇಶವು ಜಿ ಟ್ವೆಂಟಿ ಸಮೂಹದ ಸದಸ್ಯವಾಗಿಲ್ಲ ಭಾರತ ಇಂಡೋನೇಷ್ಯಾ ಥೈಲ್ಯಾಂಡ್ ಮತ್ತು ಸೌದಿ ಅರೇಬಿಯಾ ಅನ್ನುವ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಸೊ ಇದು ಜಿ ಟ್ವೆಂಟಿ ಅಂತಂದರೆ ಗ್ರೂಪ್ ಆಫ್ ಟ್ವೆಂಟಿ ಅಂತೀವಿ ಇಪ್ಪತ್ತು ದೇಶದ ಸಮೂಹವೇ ಜಿ ಟ್ವೆಂಟಿ ಇಪ್ಪತ್ತು ದೇಶ ಯಾರದಪ್ಪ ದೇಶ ಏನಿದಕ್ಕೆ ಕ್ಯಾಟಗರೈಸೇಷನ್ ಏನು ಯಾವ ಆಧಾರದ ಮೇಲೆ ಇವು ಒಗ್ಗೂಡಿವೆ ಯಾವ ಆಧಾರದ ಮೇಲೆ ಇವು ಜಿ ಟ್ವೆಂಟಿ ಎಂಬುವ ಸಮೂಹವನ್ನು ಮಾಡಿಕೊಂಡಿವೆ ಅಂತಂದರೆ ಜಗತ್ತಿನ ಅತಿ ಮುಂದುವರಿದ ಆರ್ಥಿಕತೆಗಳು ಮತ್ತು ಈಗ ಮುಂದುವರಿಯುತ್ತಿರುವ ಸೊ ಮೋಸ್ಟ್ ಡೆವಲಪ್ಡ್ ನೇಷನ್ಸ್ ಆ್ಯಂಡ್ ಡೆವಲಪಿಂಗ್ ನೇಷನ್ಸ್ ಅಂತೀವಿ ಇದು ಅದರ ಗುಂಪು ಅತ್ಯಂತ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಗಳ ಗುಂಪೇ ಜಿ ಟ್ವೆಂಟಿ ಸಮೂಹ ಜಿ ಟ್ವೆಂಟಿ ಸಮೂಹ ಅಂತೀವಿ ಸೊ ಇಂಡಿಯಾ ಕೂಡ ಇದರ ಒಬ್ಬ ಸದಸ್ಯ ರಾಷ್ಟ್ರವಾಗಿದೆ ಸೊ ಅಂದರೆ ಭಾರತ ಇಂಡೋನೇಷ್ಯಾ ಥೈಲ್ಯಾಂಡ್ ಸೌದಿ ಅರೇಬಿಯಾ ಭಾರತದ ಜಿ ಡಿ ಪಿ 2.75 ಟ್ರಿಲಿಯನ್ ಡಾಲರ್ಸ್ ಇದೆ ಸೊ ಅದನ್ನು ತಿಳ್ಕೊಂಡಿರಬೇಕು ಇಂಡೋನೇಷ್ಯಾನು ಒಂದು ದೊಡ್ಡ ಎಕಾನಮಿ ಸೌದಿ ಅರೇಬಿಯಾನು ಗೊತ್ತಿದೆ ಭಾಳ ರಿಚ್ ಕಿಂಗ್ಡಮ್ ಒಂದು ಅದು ರಾಜನಿಂದ ಆಡಳಿತ ಮಾಡಲ್ಪಡುತ್ತದೆ ಅದು ಭಾಳ ರಿಚ್ ಇದೆ ಬಿಕಾಸ್ ಆಯಿಲ್ನ ಸೇಲ್ ಮಾಡುತ್ತೆ ಆಯಿಲ್ನ ರಫ್ತು ಮಾಡುತ್ತೆ ಇದು ಸೊ ತೈಲ ರಫ್ತಿನಿಂದ ಭಾಳ ಶ್ರೀಮಂತ ರಾಷ್ಟ್ರ ಆಗಿದೆ ಸೌದಿ ಅರೇಬಿಯಾ ಸೊ ಮಿಕ್ಕುಳಿದ ಆಪ್ಷನ್ ಯಾವುದಪ್ಪ ಅಂದರೆ ಥೈಲ್ಯಾಂಡ್ ಸೊ ಜಿ ಟ್ವೆಂಟಿ ಸಮೂಹದ ಸದಸ್ಯವಾಗಿಲ್ಲ ಅಂದರೆ ಅದು ಇಲ್ಲಿ ಥೈಲ್ಯಾಂಡ್ ಆಗುತ್ತೆ ಸೊ ಜಿ ಟ್ವೆಂಟಿ ಸಮೂಹ ಏನಪ್ಪ ಅತ್ಯಂತ ಮುಂದುವರಿದ ಆರ್ಥಿಕತೆಗಳು ಮತ್ತು ಮುಂದುವರಿಯುತ್ತಿರುವ ಆರ್ಥಿಕತೆಗಳ
ಸಮಾಗಮ ಅಥವಾ ಸಂಗಮವೇ ಜಿ ಟ್ವೆಂಟಿ. ಇಲ್ಲಿ 19 ರಾಷ್ಟ್ರಗಳಿವೆ, 19 ರಾಷ್ಟ್ರಗಳು, ಸಾವರಿನ್ ನೇಷನ್, ಸಾರ್ವಭೌಮ ರಾಷ್ಟ್ರಗಳಿದೆ, ಮತ್ತು ಒಂದು ಗುಂಪಿನಲ್ಲಿ ಗುಂಪಿದೆ. ಗುಂಪಿನಲ್ಲಿ ಗುಂಪು ಅಂದರೆ ಜಿ ಟ್ವೆಂಟಿಯೇ ಒಂದು ಗುಂಪು, ಈ ಗುಂಪಿನಲ್ಲಿ ಮತ್ತೊಂದು ಗುಂಪಿದೆ. ಅದು ಏನು ಅಂತಂದರೆ ಯುರೋಪಿಯನ್ ಸಮೂಹ, ಅಂದರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೀವಿ ಇ ಯು. ಸೊ ಈ 19 ಸಾರ್ವಭೌಮ ರಾಷ್ಟ್ರಗಳು ಮತ್ತು ಗುಂಪು, ಇನ್ನೊಂದು ಮತ್ತೊಂದು ಗುಂಪು ಇ ಯು. ಈ ಯು ಯುರೋಪಿಯನ್ ಯೂನಿಯನ್ಲ್ಲಿ ಈಗ ಸದ್ಯ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತೇನಾದ್ರು ನಿಮಗೆ ಪ್ರಶ್ನೆ ಬಂದರೆ, ಸದ್ಯ 27 ಸದಸ್ಯ ರಾಷ್ಟ್ರಗಳಿವೆ. ಮುಂಚೆ 28 ಇತ್ತು, ಬಟ್ 2016 ಬ್ರೆಕ್ಸಿಟ್ ಅಂತ ಪದ ಕೇಳಿರ್ಬೋದು, ಅಂದರೆ ಬ್ರಿಟನ್ಸ್ ಎಕ್ಸಿಟ್ ಫ್ರಮ್ ಯುರೋಪಿಯನ್ ಯೂನಿಯನ್. ಬ್ರಿಟನ್ ಅಂದರೆ ಯು ಕೆ, ಯುನೈಟೆಡ್ ಕಿಂಗ್ಡಮ್ ಏನು ಮಾಡ್ತು, ಆ ಸಮೂಹದಿಂದ ಹೊರ ನಡೀತು. ಸೊ 28 ಇದ್ದಿದ್ದು ಸಮೂಹ ಮೈನಸ್ 1 27 ಆಗಿದೆ. ಸೊ ಈಗ ಪ್ರಸ್ತುತ 27 ಸದಸ್ಯ ರಾಷ್ಟ್ರಗಳಿದ್ದಾರೆ ಯುರೋಪಿಯನ್ ಸಮೂಹದಲ್ಲಿ. ಸೊ ಇದನ್ನು ತಿಳಿತು ಅಂತ ತಿಳ್ಕೊತೀನಿ. ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ, ಈ ಕೆಳಗಿನ ಯಾವ ಭಾರತೀಯರು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ? ಅರ್ಥಶಾಸ್ತ್ರ ನಾನೀಗ ಮಾಡ್ತಿರೋದೆ ಅರ್ಥಶಾಸ್ತ್ರ, ನಿಮಗೆ ಅರ್ಥಶಾಸ್ತ್ರನ ಅರ್ಥ ಮಾಡ್ಸೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಎಫ್ ಡಿ ಎಗೆ ವೆರಿ ಇಂಪಾರ್ಟೆಂಟ್ ನೋಡಿ ಹೇಳಿ. 17th 16th ಕ್ವಶನ್ನು ನಿಮಗೇ ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದನ್ನು ನೋಡಿ ತಿಳ್ಕೊಂಡು ಕಮೆಂಟ್ ಹಾಕಿ, ತಪ್ಪಾದರೂ ಪರವಾಗಿಲ್ಲ ಟ್ರೈ ಮಾಡಿ, ನಂತರ ನಾನು ನಿಮಗೆ ಅದರ ಉತ್ತರವನ್ನು ನೀಡ್ತೇನೆ. ಸೊ ಈಗ ಈ ಕೆಳಗಿನಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಡಿ ಸುಬ್ಬರಾವ್, ಸಿ ವಿ ರಾಮನ್, ರಘುರಾಮ್ ರಾಜನ್ ಮತ್ತು ಅಮರ್ತ್ಯ ಸೇನ್ ಎಂಬ ಆಯ್ಕೆಗಳಿವೆ. ಡಿ ಸುಬ್ಬರಾವ್ ಯಾರಪ್ಪ ಅಂದರೆ ಇವರು ಮಾಜಿ RBI ಗವರ್ನರ್. ಸೊ ಇದು ಈ ಉತ್ತರ ಅಲ್ಲ. ಸಿ ವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರೇ, ಆದರೆ ಅರ್ಥಶಾಸ್ತ್ರದಲ್ಲ. ಬಟ್ ಯಾವುದರಲ್ಲಿ ಅಂತಂದರೆ ಭೌತಶಾಸ್ತ್ರದಲ್ಲಿ ಅಂದರೆ ಫಿಸಿಕ್ಸಲ್ಲಿ. ಯಾವಾಗಪ್ಪ ಅಂದರೆ 1930 ಏನಕ್ಕಪ್ಪ ಅಂದರೆ ಬೆಳಕಿನ ಚದುರುವಿಕೆ ಮೇಲೆ ಮಾಡಿರೋ ರಿಸರ್ಚ್ಗೋಸ್ಕರ ರಾಮನ್ ಅವರಿಗೆ 1930 ಭೌತಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕ ಅಥವಾ ಪ್ರಶಸ್ತಿ ದೊರೆತಿದೆ. ಯಾವಾಗಪ್ಪ, ಯಾವ ಭಾರತೀಯರಿಗೆ ಪ್ರಪ್ರಥಮ ನೊಬೆಲ್ ಪ್ರಶಸ್ತಿ ದೊರೆಯಿತು ಅಂತಂದರೆ ಅದು ಲಿಟ್ರೇಚರ್ಗೋಸ್ಕರ. ಯಾರಿಗೆ ಅಂದರೆ ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಗೀತಾಂಜಲಿಗೋಸ್ಕರ. ಸೊ 1913 ಟ್ಯಾಗೋರ್ ಅವರಿಗೆ ಪ್ರಪ್ರಥಮ ಭಾರತದ ನೊಬೆಲ್ ಪ್ರಶಸ್ತಿ ಸಂದಿದೆ. ಸೊ ಈಗ ರಘುರಾಮ್ ರಾಜನ್ನ ನೀವು ಕೇಳೇ ಇರ್ತೀರ, ನ್ಯೂಸ್ ಪೇಪರ್ನೆಲ್ಲ ಓದುವ ಅಭ್ಯಾಸ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ, ಇವರು ಕೂಡ ಮಾಜಿ RBI ಗವರ್ನರ್ ಆಗಿದ್ದರು. ಸೊ ಇನ್ನು ಮಿಕ್ಕಿರುವ ಆಯ್ಕೆ ಅಂದರೆ ಅದು ಅಮರ್ತ್ಯ ಸೇನ್ ಅವರು ಭಾರತದಲ್ಲಿ ಪ್ರಪ್ರಥಮ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪಾರಿತೋಷಕ ಅಥವಾ ಪ್ರಶಸ್ತಿಯನ್ನು ಪಡೆದ ಮೊದಲಿಗರಾಗಿದ್ದಾರೆ, ಅಂದರೆ ಅರ್ಥಶಾಸ್ತ್ರದಲ್ಲಿ. ಅದಕ್ಕೆ ಇದರ ಸರಿಯಾದ ಉತ್ತರ ಅಮರ್ತ್ಯ ಸೇನ್. ಈಗ ಇನ್ನೊಬ್ಬರು ಭಾರತೀಯನಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ದೊರೆತಿದೆ, ಯಾರಪ್ಪ ಅದು ಅಂತಂದರೆ ಅವರು ಅಭಿಜಿತ್ ಬ್ಯಾನರ್ಜಿ. ಇಂಡಿಯಾದ ಮೂಲದವರು, ಹೊರದೇಶದಲ್ಲಿ ವಾಸವಿದ್ದಾರೆ, ಆದರೂ ಕೂಡ ಅವರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ದೊರೆತಿದೆ, ಅವರು ಭಾರತೀಯರು. ಅದರಿಂದ ಈಗ ಅಭಿಜಿತ್ ಬ್ಯಾನರ್ಜಿ ಅವರು, ಇದು ಏನಕ್ಕಪ್ಪ ಅಂತಂದರೆ ವಿಶ್ವದಲ್ಲಿರುವ ಬಡತನ ನಿರ್ಮೂಲನೆಗಾಗಿ ಅವರು ಮಾಡಿರುವ ಕೆಲವು ರಿಸರ್ಚ್, ಎಕನಾಮಿ ಅರ್ಥಶಾಸ್ತ್ರದಲ್ಲಿ ಮಾಡಿರುವ ರಿಸರ್ಚ್ಗೋಸ್ಕರ. ಅಂದರೆ ವಿಶ್ವ, ಇಡೀ ವರ್ಲ್ಡಲ್ಲಿರೋ ಪವರ್ಟಿ ಅಲಿವಿಯೇಷನ್ ಅಂತಂದರೆ ಬಡತನ ನಿರ್ಮೂಲನೆಗಾಗಿ ಅವರು ಕೈಗೊಂಡ ಅರ್ಥಶಾಸ್ತ್ರದಲ್ಲಿನ ಕೆಲವು ಸಂಶೋಧನೆಗೆ ಅವರಿಗೆ ಅರ್ಥಶಾಸ್ತ್ರದ ನೊಬೆಲ್ ದೊರೆತಿದೆ. ಸೊ ಈಗ ಇದನ್ನು ಅಪ್ಡೇಟ್ ಮಾಡ್ಬೋದು, ಅಮರ್ತ್ಯ ಸೇನನ್ನು ತೆಗೆದುಬಿಟ್ಟು ಅಭಿಜಿತ್ ಬ್ಯಾನರ್ಜಿ ಹಾಕ್ಬೋದು. ಸೊ ನಿಮಗೆ ಅದನ್ನು ತಿಳಿದಿರಬೇಕು. ಸೊ ಇದು ಇವತ್ತಿನ ಸೆಷನ್. ನಿಮಗೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ FDA ಎಕ್ಸಾಮಿನೇಷನ್ಸ್. ಚೆನ್ನಾಗಿ ಮಾಡಿ, 6-7 ಕಷ್ಟಪಟ್ಟು ಓದಿರ್ತೀರಾ. ಸೊ ಇವನ್ನೆಲ್ಲ ನೋಡಿ ತಿಳ್ಕೊಳ್ಳಿ, ಯಾಕಂದರೆ ಇದು ಬಹಳ ಸಂಭವನೀಯ ಇದೆ, ಇದರಲ್ಲಿ 2-3 ರಿಪೀಟ್ ಆಗೋ ಚಾನ್ಸಸ್ ಇದೆ, ಮತ್ತು ಆ 4 ಆಪ್ಷನ್ ಕೂಡ ನಾನು ನಿಮಗೆ ವಿವರಣೆಯಿಂದ ಹೇಳಿದ್ದೀನಿ. ಸೊ ನಿಮಗೆ ಇದರಲ್ಲಿ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಉತ್ತರಿಸಲು ಅರ್ಹರಾಗಿದ್ದೀರಾ ಮತ್ತು ಶಕ್ತಿಯುತರಾಗಿದ್ದೀರಾ ಅಂತ ಭಾವಿಸಿ ಸೊ ಈ ಸೆಷನ್ನ ನಾನು ಎಂಡ್ ಮಾಡ್ತಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.